subscribe to our channel and press the bell button for latest educational videos. ನಮಸ್ಕಾರ ಮಿತ್ರರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಐ ಜಿ ಚೌಗ್ಲಾ, ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯ ಹಿರಿಯ ಸಂಪಾದಕ. ಎಂದಂತೆ ಇಂದು ಕೂಡ ತುಂಬ ಒಳ್ಳೊಳ್ಳೆಯ ಪ್ರಚಲಿತ ವಿದ್ಯಮಾನಗಳನ್ನು ಮತ್ತು ಪ್ರಚಲಿತ ಪ್ರಶ್ನೆಗಳನ್ನು ಉತ್ತರಗಳನ್ನು ಚರ್ಚೆ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಟುಡೇ ಐ ಹ್ಯಾವ್ ಯು ನೋ ಫುಲ್ ಬಂಡಲ್ ಆಫ್ ಸ್ಟೋರೀಸ್ ಅಂತ, ರೈಟ್? ಸೊ ಹಾಗಿದ್ರೆ ಇವತ್ತಿನ ಟಾಪ್ ಸ್ಟೋರೀಸ್ ಯಾವುದು ಅಂತ ಪಟಾಪಟ್ ನೋಡೋಣ. Yes, first story is with respect to, you know, these are all new developments in the field of science and technology anta navu helbekadaddu. So e-fuel, navu illivaregu e-payment adu e-governance idinnella kelidvi. Yes, e-governance is electronic governance anta navu helodu. E-payment antandrunu kuda through electronic mode anta, but here e-fuel does not mean that it is electronic fuel, right? So e-fuel endrenu thumba interesting story ide. So ee bagge ellelli prayatnagalu nadedidave, idara mahatva yenu, hage adu karyarupakke bartade, bahala adbhutavadanta thumba complex sankirna tantrajnana vijnana vanna olagondiruvanta ondu sangati adu enu andre e-fuel endrenu annanta story. Next, again chili, you know that South America continent anta yenu heltivi. So Dakshina America kandadalliruvanta Chile thumba uddakke iruvanta desha. So nanaganisabattige ashtu ondu patti tara ashtu uddavagiruvanta desha mattond irlikkilla. So adu adara vaishishtya annuvanta anta Chile olage sumaru 4000 ton salmon meenu savige yen karana antandre maraka pachi. ಪಾಚಿ ಅಂದರೆ ಅಲ್ಗೈ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಪಾಚಿ ಅಂತ ಹೇಳ್ತಾರೆ. ಹಾಗಿದ್ರೆ ಏನಿದ್ರೆ ವೈಶಿಷ್ಟ್ಯ, ಭಾಳ ಇಂಟ್ರೆಸ್ಟಿಂಗ್ ಅಗೇನ್ ಸೈನ್ಸ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ನೀವು ಇಲ್ಲಿ ನೋಡ್ತೀರಿ. ದೆನ್ ಅಫ್ಕೋರ್ಸ್ ಎಸ್, ಟುಡೇ ಇಸ್ ಏಪ್ರಿಲ್ 15th, ಲೆಟ್ ಜೂನ್ 1st ಕಮ್ ಆ್ಯಂಡ್ ಯು ವಿಲ್ ಹ್ಯಾವ್ ದಿಸ್ ಗೋಲ್ಡ್ ಹಾಲ್ ಮಾರ್ಕಿಂಗ್ ಕಂಪಲ್ಸರಿ. ಸೊ ಜೂನ್ 1ರಿಂದ ಗೋಲ್ಡ್ ಹಾಲ್ ಮಾರ್ಕಿಂಗ್ ಕಡ್ಡಾಯ. ಹಾಗಿದ್ರೆ ಹಾಲ್ ಮಾರ್ಕಿಂಗ್ ಅಂದರೆ ಏನು, ಏನೇನೆಲ್ಲ ಅದರೊಳಗೆ ಇರ್ತದೆ, ಯಾವ ಕಾಯ್ದೆಯಡಿಯಲ್ಲಿ ಈ ಹಾಲ್ ಮಾರ್ಕಿಂಗನ್ನು ತರಲಾಗ್ತಿದೆ ಇತ್ಯಾದಿ ಒಳ್ಳೊಳ್ಳೆ ಮಾಹಿತಿ, ಮತ್ತು ಅದನ್ನು ಉಲ್ಲಂಘಿಸಿದರೆ ಎಷ್ಟು ದಂಡ ಇತ್ಯಾದಿ ಮಾಹಿತಿಯನ್ನು ಅಲ್ಲಿ ನೋಡೋಣ. ದೆನ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಫ್ರಾಮ್ ನಾರ್ತ್ ಈಸ್ಟ್, ಅದು ಬೋಹಾಗ್ ಬಿಹು ಬರ್ಡ್ ಕೌಂಟ್, ಬರ್ಡ್ ಕೌಂಟ್ ಪ್ರಾರಂಭ ಅನ್ನುವಂಥದ್ದು. ಸೊ ಬಿಹು ಅನ್ನುವಂಥದ್ದು ಅಫ್ಕೋರ್ಸ್ ಅದೊಂದು ಆಸಾಮಿಯ ಜನಪದ ಸಂಭ್ರಮ, ಅದೊಂದು ಹಬ್ಬ. ಸೊ ಅದರ ಅಂಥದ್ದೇ ಒಂದು ಬೋಹಾಗ್ ಬಿಹು ಬರ್ಡ್ ಕೌಂಟ್. ಬರ್ಡ್ ಕೌಂಟ್ ಮೀನ್ಸ್ ಪಕ್ಷಿಯ ಗಣತಿ ಅಂತ. ಸೊ ಯಾಕೆ ಮಾಡ್ತಿದ್ದಾರೆ, ಹೇಗೆ ಮಾಡ್ತಾರೆ, ಆ ಮಾಹಿತಿಯನ್ನು ಅಲ್ಲಿ ನೋಡೋಣ. ದೆನ್ ಅನದರ್ ಕ್ವೈಟ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ವಿತ್ ರಿಸ್ಪೆಕ್ಟ್ ಟು ಎಕಾನಮಿ, ಅದೇನು ಅಂತಂದರೆ ಕರೆನ್ಸಿ ಚೆಸ್ಟ್. ಸೊ ಇವೆಲ್ಲ ಕೆಲವು ಸಲ ನಿಮಗೆ ಕನ್ಸೆಪ್ಟ್ ಕುರಿತಾಗಿ ಮೀನಿಂಗನ್ನು ಕೇಳ್ತಿರ್ತಾರೆ, ಮತ್ತು ಇವನ್ ಆ್ಯಸ್ ಎ ಕಾಮನ್ ಪೀಪಲ್ ಇಂಥ ಕನ್ಸೆಪ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕು ಅನ್ನುವಂಥದ್ದು. ಸೊ ಹಾಗೆ ಕರೆನ್ಸಿ ಚೆಸ್ಟ್ ಎಂದರೇನು, ಅದರ ಬಗ್ಗೆ ತುಂಬ ಒಳ್ಳೆ ಮಾಹಿತಿ ಇದೆ, ಅದನ್ನು ಕೊಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಇಟ್ ಈಸ್ ಪ್ರಚಲಿತ ಪ್ರಶ್ನೆಗಳು ಉತ್ತರ ವಿವರಣೆ ಸಹಿತ ಅದು ಇದ್ದೇ ಇರ್ತದೆ. ಹಾಗಿದ್ರೆ ಲೆಟ್ ಸೀ ದ ಫಸ್ಟ್ ಸ್ಟೋರಿ. ಯಾ, ಸೊ ಈ ಫ್ಯೂಯಲ್ ಎಂದರೇನು, ಬಹಳ ಆಸಕ್ತಿಯ ವಿಷಯ ಇದು. ಸೊ ನಾವು ಇಲ್ಲಿವರೆಗೆ ಫ್ಯೂಯಲ್ ಅಂತ ಒಂದು ನಿಮಿಷದೊಳಗೆ, ಅಂಡ್ ಅಗೇನ್ ಐ ಕೀಪ್ ಟೆಲ್ಲಿಂಗ್ ಐ ಆಮ್ ನಾಟ್ ಆನ್ ಎಕ್ಸ್ಪರ್ಟ್ ಇನ್ ಸೈನ್ಸ್ ಮ್ಯಾಟರ್ಸ್, ಬಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, ಆ್ಯಸ್ ಆನ್ ಎಜುಕೇಟೆಡ್ ಪರ್ಸನ್, ನನಗೆ ಅದರ ಬಗ್ಗೆ ಒಂದು ಪರ್ಸೆಪ್ಷನ್, ಗ್ರಹಿಕೆ ಅಂತಿದೆ. ಎಷ್ಟಿದೆಯೋ ಅಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನೀವು ನನಗಿಂತಲೂ ಬುದ್ಧಿವಂತರು, ಸೊ ನೀವು ಅದನ್ನು ನನಗೆ ಯಾವಾಗಾದರೂ ಸಂದರ್ಭ ಬಂದಾಗ ಹೇಳಲೂಬಹುದು. ಎನಿವೆ, ಸೊ ಈ ಫ್ಯೂಯಲ್ ಅಂತ ಬೇಸಿಕ್ ಆಗಿ ತೊಗೊಂಡಾಗ ಆ್ಯಸ್ ಆಫ್ ನೌ ವಿ ಹ್ಯಾವ್ ಟೂ ಕ್ಯಾಟಗರೀಸ್. ಒಂದು ನಿಮ್ಗೆ ಗೊತ್ತಿದೆ, ಸಾಂಪ್ರದಾಯಿಕ ಇಂಧನ ಮೂಲಗಳು ಅಂತ ಬಂದಾಗ ಮುಖ್ಯವಾಗಿ ಅದರೊಳಗೆ ನಾವು ನೋಡುವಂಥದ್ದು ಈ ಒಂದು ಫಾಸಿಲ್ ಫ್ಯೂಯಲ್ ಅಂತ ಒಂದು ಕ್ಯಾಟಗರಿ ಇದ್ದರೆ, ಇನ್ನೊಂದು ನಾನ್ ಫಾಸಿಲ್ ಫ್ಯೂಯಲ್ ಅನ್ನೋದು ಇನ್ನೊಂದು ಕ್ಯಾಟಗರಿ. ಸೊ ಫಾಸಿಲ್ ಫ್ಯೂಯಲ್ ಜಗತ್ತು ಇವತ್ತು ಇಂದಿನವರೆಗೂ ಹೆಚ್ಚು ಕಡಿಮೆ ಇಂಧನ ಅಂತ ಬಂದರೆ ಟು ಎ ಗ್ರೇಟ್ ಎಕ್ಸ್ಟೆಂಟ್, ನನ್ನ ಅನಿಸಿಕೆ ಅಂತಂದರೆ ಕನಿಷ್ಠ ಒಂದು 75-90% ಅಕ್ರಾಸ್ ದ ವರ್ಲ್ಡ್ ನಿಂತಿರೋದು ಈ ಫಾಸಿಲ್ ಫ್ಯೂಯಲ್ಗಳ ಮೇಲೆನೇ. ಅಂದರೆ ಪಳೆಯುಳಿಕೆ ಇಂಧನ, ಪಳೆಯುಳಿಕೆ ಇಂಧನ ಅಂದರೆ ಎರಡು ಕ್ಯಾಟಗರಿ, ಒಂದು ಪೆಟ್ರೋಲಿಯಂ, ಅದು ಕೂಡ ಪೆಟ್ರೋಲಿಯಂ ಅಂದರೆ ಡೀಸೆಲ್, ಕೆರೋಸಿನ್, ಎವ್ರಿಥಿಂಗ್
ಅದನ್ನು ಫಾಸಿಲ್ ಫ್ಯೂಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಕೋಲ್, ಕಲ್ಲಿದ್ದಲು. ಸೊ ಅದು ಕೂಡ ಮತ್ತೊಂದು ತೆರನಾದಂಥ ಫಾಸಿಲ್ ಫ್ಯೂಯಲ್. ಸೊ ಅದು ಜೀವಿಗಳ ಆಧಾರಿತ ಯಾವುದು ಪೆಟ್ರೋಲಿಯಂ ಅನ್ನುವಂಥದ್ದು, ಈ ಕೋಲ್ ಅಥವಾ ಕಲ್ಲಿದ್ದಲು ಅನ್ನುವಂಥದ್ದು ಸಸ್ಯ ಆಧಾರಿತ ಪಳೆಯುಳಿಕೆ ಇಂಧನ ಅಂತ. ಇನ್ನು ಅದನ್ನು ಬಿಟ್ಟರೆ ತುಂಬ ಹಳೆಯದಾಗಿ ಇರುವಂಥದ್ದು ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ಜಲ ವಿದ್ಯುತ್ ಶಕ್ತಿ ಅಂತ ನಾವು ಒಂದು ನೋಡ್ತಿರುವಂಥದ್ದು. ಅದನ್ನು ಬಿಟ್ಟರೆ ಇತ್ತೀಚಿನದು ಅಂತಂದರೆ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ, ಅಸಾಂಪ್ರದಾಯಿಕ ಇಂಧನ ಮೂಲಗಳು. ಸೊ ಅಸಾಂಪ್ರದಾಯಿಕ ಇಂಧನ ಮೂಲಗಳೊಳಗೆ ನಿಮ್ಮ ಸೌರ ವಿದ್ಯುತ್ ಶಕ್ತಿ ಬರ್ತಿದೆ, ಪವನ ವಿದ್ಯುತ್ ಶಕ್ತಿ ಬರ್ತಾ ಇದೆ, ರೈಟ್? ಸೊ ಇವೆಲ್ಲ ಟೈಡಲ್ ವಿದ್ಯುತ್ ಶಕ್ತಿ ಅಂತ ಹೇಳ್ತಾ ಇದ್ದೀವಿ, ಇವೆಲ್ಲ ಅಸಾಂಪ್ರದಾಯಿಕ ಇಂಧನ ಮೂಲಗಳು. ಇದನ್ನು ಮುಂದಿನ ಹಂತ, ಇದನ್ನು ಇದೆಲ್ಲ ತುಂಬ ಸರಳವಾಗಿ ಯಾರಿಗಾದರೂ ತಿಳಿಯುವಂಥ ಸಂಗತಿ, ಭಾಳ ಕಷ್ಟಪಡಬೇಕಾಗಿಲ್ಲ. ಯಾವುದು ಈ ಸೋಲಾರ್ ಎನರ್ಜಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಪವನ ಇಂಧನವನ್ನು ಪಡೆಯೋದಕ್ಕಾಗಲಿ ಅಥವಾ ಕಲ್ಲಿದ್ದಲನ್ನು ಬಳಸ್ಕೊ ಏನೂ ಅದರೊಳಗೆ ವಿಶೇಷ ಇಲ್ಲ. ಹೀಗಾಗಿ ಅದನ್ನು ಆಗಲೇ ನೂರಾರು ಸಾವಿರಾರು ವರ್ಷಗಳಿಂದ ನಾವು ಬೇರೆ ಬೇರೆ ರೀತಿ ಒಳಗೆ ಬಳಸ್ತಾ ಬಂದಿದ್ದೀವಿ. ಬಟ್ ದಿಸ್ ಇ ಫ್ಯೂಯಲ್, ಇದನ್ನು ಆಗಲೇ ಹೇಳಿದ್ದೀನಲ್ಲ, ಇಟ್ ಇಸ್ ನಾಟ್ ಎಲೆಕ್ಟ್ರಾನಿಕ್ ಫ್ಯೂಯಲ್, ಇಟ್ ಇಸ್ ನಾಟ್ ಎಲೆಕ್ಟ್ರಾನಿಕ್ ಫ್ಯೂಯಲ್, ಇಟ್ ಇಸ್ ಎಲೆಕ್ಟ್ರೋ ಫ್ಯೂಯಲ್ ಅಂತ. ವಿದ್ಯುತ್ನಿಂದ ಇಂಧನ ಸೃಷ್ಟಿ, ಬಹಳ ವಿಶಿಷ್ಟವಾದಂಥ ಕಾನ್ಸೆಪ್ಟ್. ಇವನ್ ನೀವಿಲ್ಲಿ ಒಂದು ಇಮೇಜ್ ಹಾಕಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಗಾಳಿ ಯಂತ್ರಗಳಿದ್ದಾವೆ, ಮತ್ತು ಇದನ್ನು ಮುಂದೆ ಎಲ್ಲಿ ಮಾಡಕತ್ತಾರೆ ಅನ್ನೋದು ನಿಮ್ಗೆ ಗೊತ್ತಾದ್ಬಳ್ಕು ಅದು ಗೊತ್ತಾಗ್ತದೆ. ಗಾಳಿ ಯಂತ್ರಗಳಿದ್ದಾವೆ, ಸೋಲಾರ್ ಇದ್ದಾವೆ, ಇವುಗಳಿಂದ ಪಡೆದ ವಿದ್ಯುತ್ತನ್ನು ಇಂಧನವಾಗಿ ಪರಿವರ್ತಿಸೋದು. ವಾಟ್ ಎ ಬ್ಯೂಟಿಫುಲ್ ಥಿಂಗ್, ಯು ಕಾಂಟ್ ಇಮ್ಯಾಜಿನ್. ಇವು ಸುಮಾರು ಸಲ ನಮ್ಮ ಸಾಮಾನ್ಯ ಗ್ರಹಿಕೆಗೆ ಮೀರಿದ ಸಂಗತಿಗಳು ಅಂದರೂ ಕೂಡ ಸತ್ಯ. ಯಾಕಂದರೆ ಮುಂದೆ ಹಂಗೆ ನಮಗದು ಸಾಮಾನ್ಯರಿಗೆ ತಿಳಿದಿಲ್ಲ ಅನ್ನೋ ಕಾರಣಕ್ಕೆ ವಿಶಿಷ್ಟವಾದದ್ದು. ಸೊ ಜಗತ್ತಿನಲ್ಲಿ ಇದೇ ಮೊದಲ ಬಾರಿಗೆ ಅಂಥ ಪ್ರಯತ್ನಗಳು ನಡೆದಾವೆ. ಸೊ ಅದು ಎಲ್ಲಿ ಏನು ಅನ್ನೋದನ್ನು ವಿವರಗಳನ್ನು ಪಟಾಪಟ್ ನೋಡ್ತಾ ಹೋಗೋಣ. ಸೊ ನಿಮಗೆ ಅಟ್ಲೀಸ್ಟ್ ಈ ವರ್ಡ್ಗಳು ಕಿವಿಗೆ ಬಿದ್ದರೂ ಕೂಡ ಯಾವುದೋ ಒಂದು ಪರೀಕ್ಷೆಯಲ್ಲಿ ನಿಮಗೆ ಇದು ನೆರವಿಗೆ ಬರ್ತದೆ ಅನ್ನೋ ಕಾರಣಕ್ಕಾಗಿ ನಾನು ತೆಗೆದುಕೊಂಡಿದ್ದೀನಿ. ನೋಡಿ, ಇವಾಗ 2021 ಇದ್ದೀವಿ ನಾವು, 2022 ವೇಳೆಗೆ ಈ ಫ್ಯೂಯಲ್ ಉತ್ಪಾದನೆಯನ್ನು, ಈ ಫ್ಯೂಯಲ್ ಮೀನ್ಸ್ ಎಲೆಕ್ಟ್ರೋ ಫ್ಯೂಯಲ್, ನಾಟ್ ಎಲೆಕ್ಟ್ರಾನಿಕ್ ಫ್ಯೂಯಲ್, ಮೊದಲು ಅದನ್ನು ನೆನಪಿಟ್ಕೊಳ್ಳಿ, ಉತ್ಪಾದನೆಯನ್ನು ಸಾಧ್ಯವಾಗಿಸಲು ಕಾರು ಉತ್ಪಾದಕ ಕಂಪ್ನಿ ಗೊತ್ತಿದ್ದಾವೆ ನಿಮಗೆ, ಸುಮಾರಷ್ಟು ಕಾರು ಉತ್ಪಾದಕ ಕಂಪ್ನಿಗಳು ಜಗತ್ತಿನಾದ್ಯಂತ, ಆಡಿ ಅಂತಿದೆ, ಫೋರ್ಡ್ ಅಂತಿದೆ, ಜನರಲ್ ಮೋಟರ್ಸ್ ಅಂತಿದೆ, ಅಂಥದ್ದೇ ಒಂದು ಮೋಟರ್ ಕಂಪ್ನಿ, ಕಾರು ಉತ್ಪಾದಕ ಕಂಪ್ನಿ ಫೋರ್ಸೈ ಅಂತ ಇದೆ. ಸೊ ಆ ಫೋರ್ಸೈ ಕಂಪ್ನಿಯು ಇನ್ನೊಂದು ವಿದ್ಯುತ್ ಉತ್ಪಾದನೆಯಲ್ಲಿ, ಪರ್ಟಿಕ್ಯುಲರ್ಲಿ ಈ ಒಂದು ನಾನ್ ಕನ್ವೆನ್ಷನಲ್ ವಿದ್ಯುತ್ ಉತ್ಪಾದನೆಯೊಳಗೆ ದೊಡ್ಡ ಹೆಸರು ಅಂತಂದರೆ ವಿದ್ಯುತ್ ಉತ್ಪಾದನಾ ಕಂಪ್ನಿಯಾಗಿರುವಂಥ ಸೀಮೆನ್ಸ್ ಎನರ್ಜಿ ಅಂತ ಬರ್ತದೆ. ಸೊ ಜಾಗತಿಕ ಪ್ಲೇಯರ್ಸ್ ಇವರೆಲ್ಲ, ವರ್ಲ್ಡ್ ಪ್ಲೇಯರ್ಸ್, ಅದರ ಜೊತೆಗೆ ಕೈ ಜೋಡಿಸಿದ್ದಾವೆ. ಸೊ ಇವಾಗ ಏನಾಗಿದೆ, ಫೋರ್ಸೈ ಕಾರ್ ಮೇಕರ್, ಸೀಮೆನ್ಸ್ ಎನರ್ಜಿ ಕಂಪ್ನಿ, ಇವೆರಡೂ ಸೇರಿಕೊಂಡು 2022 ಹೊತ್ತಿಗೆ ಈ ಇ ಫ್ಯೂಯಲನ್ನು ಉತ್ಪಾದನೆ ಮಾಡುವಂಥ ಗುರಿಯನ್ನು ಇಟ್ಕೊಂಡಿದ್ದಾವೆ. ಸೊ ಈ ಫ್ಯೂಯಲ್ ಉತ್ಪಾದನೆ ಯೋಜನೆಯನ್ನು ಏನಂತ ಕರೀತಾರೆ ನೋಟ್ ಮಾಡಿಟ್ಕೊಳ್ಳಿ, ದಯವಿಟ್ಟು ಬರೆದಿಟ್ಕೊಳ್ಳಿ. ಹಾರೋಣಿ, ಹಾರೋರೋಣಿ ಅಂತ ನಮ್ಮ ಗ್ರಾಮ್ಯ ಭಾಷೆ ಒಳಗೆ ನಾವು ಅಂದ್ಕೋಬಹುದು. ಹಾರೋಣಿ ಅಂತ ಅದರ ಹೆಸರು, HARUONI, ರೈಟ್? ಸೊ ಹರುಓಣಿ ಆದರೂ ಅನ್ಬೋದು ನೀವು, ಹಾರೋಣಿ ಆದರೂ ಅನ್ಬೋದು, ಈಜಿಯಾಗಿ ನೆನಪಿಟ್ಕೊಳ್ಳೋದಕ್ಕೆ. ಸೊ ಇದನ್ನು ಹಾಗೆ ಆ ಹೆಸರಿನಿಂದ ಕರೀತಾರೆ. ಮುಂದೆ ನೋಡೋಣ, ಬಲವಾದ ಎಲ್ಲಿ ಇದನ್ನು ಕಾರ್ಯಗತಗೊಳಿಸ್ತಾ ಇದ್ದಾರೆ ಅಥವಾ ಈ ಪ್ರಯೋಗ ನಡೆದಿದೆ ಅಂತಂದರೆ, ಬಲವಾದ ಮತ್ತು ನಿರಂತರ ಗಾಳಿಯ ಲಭ್ಯತೆಯಿಂದಾಗಿ ಇದನ್ನು ಚಿಲಿ ದೇಶದಲ್ಲಿ ಕೈಗೊಳ್ಳಲಾಗಿದೆ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ಚಿಲಿ ದೇಶ ಶಾಂತ ಮಹಾಸಾಗರವನ್ನು ತನ್ನ ಪಶ್ಚಿಮ ದಡಕ್ಕೆ ಕರಾವಳಿಯಾಗಿ ಇಟ್ಟುಕೊಂಡಿರುವ ಒಂದು ದಕ್ಷಿಣ ಅಮೆರಿಕಾ ಖಂಡದ ಅತೀ ಉದ್ದವಾದ, ಅಂದರೆ ದಕ್ಷಿಣೋತ್ತರವಾಗಿ ಹಬ್ಬಿರುವಂಥ ಒಂದು ದೇಶ, ರೈಟ್? ಸೊ ಅಲ್ಲಿ ಅದರ ವೈಶಿಷ್ಟ್ಯ ಅಂದರೆ ತುಂಬ ಬಲವಾದ ಗಾಳಿ ಆ ದೇಶದಲ್ಲಿ ಬೀಸ್ತದೆ. ಹೀಗಾಗಿ ಅಲ್ಲಿ ವಿಂಡ್ ಮಿಲ್ಗಳು, ಏನು ಸೀಮೆನ್ಸ್ ಎನರ್ಜಿ ಅಂತ ಇದೆಯಲ್ಲ, ಸೊ ಆ ವಿಂಡ್ ಮಿಲ್ಗಳಿದ್ದಾವೆ. ಆ ವಿಂಡ್ ಮಿಲ್ನಿಂದ ಪಡೆದಂಥ ಕರೆಂಟನ್ನು ಫರ್ದರ್ ಪ್ರೊಸೆಸಿಂಗ್ ಮಾಡಿ ಎಲ್ಲ ಗದ್ದಲಿದೆ ನೋಡುವ್ರಂತೆ. ಇಲ್ಲಿ ನಾನು ಓದ್ತಾ ಹೋಗ್ತೀನಿ, ನಿಮಗೂ ಎಷ್ಟು ತಿಳಿತದೆ ಅಷ್ಟನ್ನು ತಿಳಿದುಕೊಳ್ತಾ ಹೋಗುವಂಥದ್ದು ಮಾಡಿ, ಅಟ್ಲೀಸ್ಟ್ ಒಂದು ಐಡಿಯಾ ಬರ್ತದೆ ಇದರಿಂದ. ಓಕೆ, ಈ ಜಂಟಿ ಯೋಜನೆಯು 2022 ವೇಳೆಗೆ 130,000 ಲೀಟರ್ ಈ ಇಂಧನ ಉತ್ಪಾದಿಸುವಂಥ ಗುರಿಯನ್ನು ಹೊಂದಿದೆ. ನಂತರ 2026 ವೇಳೆಗೆ 550,000,000 ಮಿಲಿಯನ್ ಲೀಟ್ರಿಗೆ ಅದನ್ನು ಹೆಚ್ಚಿಸಲಾಗುವುದು. ಯಾವುದನ್ನು? ಈ ಇಂಧನದ ಉತ್ಪಾದನೆಯನ್ನು. ಇನ್ನು ಈ ಫ್ಯೂಯಲ್ ಅಥವಾ ಈ ಇಂಧನ ಎಂದರೇನು? ಇದು ಒಂದು, ನೋಡಿ ಅದಕ್ಕೆ ಹೇಳಿದ್ದು ನಾನು, ಸಂಕೀರ್ಣ ಹೈಡ್ರೋಕಾರ್ಬನ್ ಆಗಿದೆ, ಕಾಂಪ್ಲೆಕ್ಸ್ ಹೈಡ್ರೋಕಾರ್ಬನ್ ಆಗಿದೆ. ಈ ಪ್ರಕ್ರಿಯೆಯಲ್ಲಿ
ನೋಡಿ, ಗಾಳಿಯಿಂದ ಉತ್ಪತ್ತಿಯಾಗುವ ವಿದ್ಯುತ್ ಬಳಸಿ ನೀರನ್ನು ಜಲಜನಕ ಮತ್ತು ಆಮ್ಲಜನಕವಾಗಿ ಬೇರ್ಪಡಿಸಲಾಗ್ತದೆ. ಹೆಂಗೆ ಮಾಡ್ತಾರ್ರಿ ಅಂತ ನಾನು ಕೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅಷ್ಟು ಈಜಿ ಇದ್ದಿದ್ರೆ ನಾನು ಮಾಡಿಬಿಡ್ತಿದ್ದೆ ಅಂತ. ಹೌದಾ? ಸೊ ಇಟ್ ಇಸ್ ಜಸ್ಟ್ ಎ ಪ್ರೊಸೆಸ್ ವಿ ಹ್ಯಾವ್ ಟು ರಿಮೆಂಬರ್. ಈ ಹೈಡ್ರೋಜನ್ ಅನ್ನು ಅಂದರೆ ನೀರನ್ನು ಜಲಜನಕ ಮತ್ತು ಆಮ್ಲಜನಕವಾಗಿ ಬೇರ್ಪಡಿಸಲಾಗ್ತದೆ. ಅಂಥ ಜಲಜನಕವನ್ನು ಗಾಳಿಯಿಂದ ಫಿಲ್ಟರ್ ಮಾಡಿದ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಸಂಯೋಜಿಸಿ ಮೆಥನಾಲ್ ರೂಪುಗೊಳ್ಳುತ್ತದೆ. ನೋಡಿ, ಇದು ಇಟ್ ಇಸ್ ಅ ಪ್ರೊಸೆಸ್. ಕೆಮಿಸ್ಟ್ರಿಗಳು ತುಂಬ ಚೆನ್ನಾಗಿದ್ದವ್ರು ಏನಾದರೂ ಇದನ್ನ ಅರ್ಥ ಮಾಡ್ಕೊಳ್ಬೋದು. ನಾನು ಕೆಮಿಸ್ಟ್ರಿ ಅವನು ಅಲ್ಲ. ಸೊ ಎಣಿವೆ, ಇದೊಂದು ಪ್ರೊಸೆಸ್. ಹಾಗೆ ಜಲಜನಕವನ್ನು ಗಾಳಿಯಿಂದ ಫಿಲ್ಟರ್ ಮಾಡಿದ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ಸಂಯೋಜಿಸಿ ಅದರಿಂದ ಮೆಥನಾಲ್ ಅನ್ನುವಂಥದ್ದು ರೆಡಿ ಆಗ್ತದೆ. ನೋಡಿ, ಆ ಮೆಥನಾಲ್ದಿಂದ ಮುಂದೇನು? ಎಕ್ಸಾನೊಬಿಲ್ ಪರವಾನಗಿ ಪಡೆದಿರುವಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಎಕ್ಸಾನೊಬಿಲ್ ಬಿಟ್ಬಿಡಿ, ಮೆಥನಾಲ್ ಅನ್ನು, ಹೀಗೆ ಪಡೆದಂಥ ಮೆಥನಾಲ್ ಅನ್ನು ಗ್ಯಾಸೋಲಿನ್ ಆಗಿ ಪರಿವರ್ತಿಸಲಾಗ್ತದೆ. ಆ್ಯಂಡ್ ಗ್ಯಾಸೋಲಿನ್ ಈಸ್ ವೆರಿ ಮಚ್ ಎ ಫ್ಯೂಯಲ್. ಯಾವುದೇ ಕಾರುಗಳಲ್ಲಿ ಈ ಫ್ಯೂಯಲನ್ನು ಬಳಸ್ಬೋದು. ಹೀಗೆ ಹಂತ ಹಂತವಾಗಿ ಬದಲಾಗ್ತಾ ಹೋಗಿರುವಂಥ ಈ ಗ್ಯಾಸೋಲಿನನ್ನು ನೀವು ಕಾರುಗಳಲ್ಲಿ ಈ ಫ್ಯೂಯಲ್ ಆಗಿ ಬಳಸ್ಬೋದು ಅನ್ನುವಂಥದ್ದು. ಈ ಫ್ಯೂಯಲ್ ಉತ್ಪಾದನೆಯ ವೆಚ್ಚ ಸದ್ಯಕ್ಕೆ ಎಷ್ಟು ಅಂತ ಕೇಳಿದರೆ ಲೀಟ್ರಿಗೆ $10 ಸದ್ಯಕ್ಕೆ. ಅಂದರೆ ಗೊತ್ತಾಯ್ತಲ್ಲ, ನಾವು 100 ರೂಪಾಯಿಯಾಗೆ ಗಾ ಹೊಡೆದು ಕೂತೀವಿ ಇಂಡಿಯಾದೊಳಗೆ. ಇನ್ನು $10 ಅಂದರೆ ಎವರೇಜ್ ಇವಾಗಿಂದ 73 ರೂಪಾಯಿ ಅಂತ ಹಿಡ್ಕೊಂಡ್ರು ಕೂಡ 730 ರೂಪಾಯಿ ಲೀಟರ್. ಅದು ಅಮೇರಿಕನ್ ಲೆಕ್ಕದೊಳಗೆ ಭಾಳ ಏನಲ್ಲ. ಆದರೆ ಕಾಲಾನಂತರದಲ್ಲಿ ಇದು ಪ್ರತಿ ಲೀಟರ್ಗೆ $2 ಇಳಿಯುವ ನಿರೀಕ್ಷೆ ಇದೆ. ಇದು ಒಂದು ಈ ಫ್ಯೂಯಲ್ ಒಂದು ರೀತಿಯ ಎಲೆಕ್ಟ್ರೋ ಇಂಧನ ಆಗಲೇ ಹೇಳ್ತಾ ಇದ್ದೆ ನಾನು. ಈ ಫ್ಯೂಯಲ್ ಮೀನ್ಸ್ ಎಲೆಕ್ಟ್ರೋ ಫ್ಯೂಯಲ್, ಎಲೆಕ್ಟ್ರೋ ಇಂಧನ ಅಂತ. ಯಾಕಂದರೆ ಇಲೆಕ್ಟ್ರಿಸಿಟಿದಿಂದ ಇದನ್ನು ಮತ್ತೆ ಇಂಧನವಾಗಿ ರೂಪಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆ. ಎಲೆಕ್ಟ್ರೋ ಇಂಧನಗಳು ಅಂತಂದರೆ ಯಾವುವು ಅಂತ ಇಲ್ಲಿ ಮಾಹಿತಿ ಇದೆ ನೋಡ್ಕೊಳ್ಳಿ. ಎಲೆಕ್ಟ್ರೋ ಇಂಧನಗಳು ಇಂಗಾಲದ ತಟಸ್ಥ ಇಂಧನಗಳ ಉದಯೋನ್ಮುಖ ಒಂದು ವರ್ಗ. ಅಂದರೆ ಇಂಗಾಲ ತಟಸ್ಥ, ಕಾರ್ಬನ್ ನ್ಯೂಟ್ರಲ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಕಾರ್ಬನ್ ನ್ಯೂಟ್ರಲ್, ಬಟ್ ದ ಪ್ರಾಬ್ಲಮ್ ವಿತ್ ಫ್ಯೂಯಲ್ ಈಸ್ ದ್ಯಾಟ್, ನಿಮಗೆಲ್ಲ ಗೊತ್ತಿದೆ ಮಿತ್ರರೇ, ಇದು ಯಾವ ಹಿನ್ನೆಲೆ ಒಳಗೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ನಮಗೀಗ ಸದ್ಯ ಇರುವಂಥ ಈ ಇಂಧನಗಳ ಬಳಕೆಯಿಂದ ದೊಡ್ಡ ಸಮಸ್ಯೆ ಏನು? ಉಳಿದೇನೆ ಸ, ಇಂಧನ ಬಳಸಾತೀವಿ, ಅದರಿಂದ ವಿದ್ಯುತ್ ಪಡೆಯತ್ತೀವಿ, ಅದನ್ನು ಬೇರೆ ಬೇರೆ ಕೆಲಸಕ್ಕೆ ಬಳಸ್ಕೊಳತ್ತೀವಿ, ಜೀವನ ನಡೆದದ. ಸಮಸ್ಯೆ ಏನು? ಅದಕ್ಕೆ ರೊಕ್ಕನೂ ಕೊಡಕತ್ತೀವಿ. ಏನು ಸಮಸ್ಯೆ ಏನು? ಸಮಸ್ಯೆ ಮೂಲ ಮುಖ್ಯ ಸಮಸ್ಯೆ ಏನಪ್ಪ ಅಂದರೆ, ಈಗ ನಾವು ಬಳಸುತ್ತಿರುವಂಥ ಮುಖ್ಯವಾಗಿ ಇಂಥ ಪಳೆಯುಳಿಕೆ ಇಂಧನ ಫಾಸಿಲ್ ಫ್ಯೂಯಲ್ ಅಂತ ಏನಿದ್ದಾವೆ, ಅಲ್ಲಿ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಸೇರಿಕೊಳ್ಳುತ್ತಿರೋದ್ರಿಂದ ನಾವು ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಸಮಸ್ಯೆಯನ್ನು, ಸವಾಲನ್ನು ಎದುರಿಸ್ತಾ ಇದ್ದೇವೆ. ಸೊ ಹೀಗೆ ಇಂಧನದ ಬಳಕೆಯಾದಾಗ ಇಂಗಾಲ ಬಿಡುಗಡೆ ಆಗದಂತೆ ನೋಡಿಕೊಳ್ಳುವುದು ಇಂದಿನ ಅತಿ ದೊಡ್ಡ ಸವಾಲು. ಸೊ ಅಂಥ ಒಂದು ಇಲ್ಲಿ ನಡೀತಿರುವಂಥ ಪ್ರಕ್ರಿಯೆ ಅಷ್ಟೇ. ಇಲ್ಲಿ ಇಂಗಾಲ ತಟಸ್ಥ ಅಂದರೆ ಕಾರ್ಬನ್ ನ್ಯೂಟ್ರಲ್ ಫ್ಯೂಯಲ್ ಅಂತ ಹೇಳ್ತೀವಿ. ಸೊ ಅದರೊಳಗೆ ಇದು ಒಂದು. ಸೊ ಅವುಗಳನ್ನು ಸಂಶ್ಲೇಷಿತ ಇಂಧನಗಳು ಅಂತ ಕೂಡ ಕರೀತಾರೆ, ಗೊತ್ತಿರಲಿ. ಸಿಂಥೆಟಿಕ್ ಫ್ಯೂಯಲ್ಸ್ ಅಂತಲೂ ಕೂಡ ಕರೀತಾರೆ. ಅವುಗಳನ್ನು ಜೈವಿಕ ಇಂಧನಗಳಿಗೆ ಪರ್ಯಾಯವಾಗಿ ನೋಡಲಾಗ್ತಾ ಇದೆ. ಬಯೋಫ್ಯೂಯಲ್ಸ್ ಅಂತಿದ್ದಾವೆ. ಸೊ ಬಯೋಫ್ಯೂಯಲ್ಸ್ ಆರ್ ಆಲ್ಮೋಸ್ಟ್ ಫ್ರೀ ಫ್ರಮ್ ದಿಸ್ ಕಾರ್ಬನ್, ಬಟ್ ಅವಕ್ಕೊಂದು ಮಿತಿ ಅದ. ಅದಕ್ಕಾಗಿ ಇಂಥ ಎಲೆಕ್ಟ್ರೋ ಫ್ಯೂಯಲನ್ನು ಕಂಡುಹಿಡಿತಿರುವಂಥ ಒಂದು ಪ್ರಯತ್ನ. ಇತರ ಎಲೆಕ್ಟ್ರೋ ಇಂಧನಗಳು ಯಾವುವು ಅಂತ ಕೇಳಿದರೆ, ಈಗ ನಾವು ನೋಡಿದ್ವಿ ಇದು ಪೋರ್ಸೆ ಮತ್ತು ಯಾವುದು ನಮ್ಮ ಎನರ್ಜಿ ಕಂಪ್ನಿದು ಅಲಿಷನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಈಗಾಗಲೇ ಇನ್ನೊಂದು ಕಾರ್ ಕಂಪ್ನಿ ನಿಮ್ಗೆ ಗೊತ್ತಿದೆ, ತುಂಬ ಪ್ರಸಿದ್ಧವಾಗಿರುವಂಥದ್ದು, ತುಂಬ ಕಾಸ್ಟ್ಲಿ ಕಾರ್ಗಳನ್ನು ತಯಾರು ಮಾಡುವಂಥದ್ದು, ಐ ಥಿಂಕ್ ಜರ್ಮನ್ ಕಂಪ್ನಿ ಯಾವುದು ಅಂದರೆ ಆಡಿ ಕಾರ್ ಅಂತ ಏನು ಹೇಳ್ತಿರಲ್ಲ. ಸೊ ಆಡಿ ಕಾರ್ನವರು ಕೂಡ ಈ ಗ್ಯಾಸೋಲಿನ್ ಸಂಶ್ಲೇಷಿತ ಇಂಧನದಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ದ್ರವ ಐಸೋ ಆಕ್ಟೇನ್ ಇಂಧನ ಆಗಿದೆ ಅಂತೆ. ಹೇಗೋ ಏನೋ ನನಗೆ ಗೊತ್ತಿಲ್ಲ. ಇದು ಇಂಗಾಲ ತಟಸ್ಥ ಇಂಧನ, ಆಗಲೇ ನಾವು ನೋಡಿದೀವಲ್ಲ ಕಾರ್ಬನ್ ನ್ಯೂಟ್ರಲ್ ಫ್ಯೂಯಲ್ ಅನ್ನುವಂಥದ್ದು. ಸೊ ಈಗಾಗಲೇ ಆಡಿ ಕೂಡ ಇದನ್ನು ಮಾಡ್ತಾ ಇದೆ. ಇದಲ್ಲದೆ ಈ ಗ್ಯಾಸೋಲಿನ್
ಸಲ್ಫರ್ ಮತ್ತು ಬೆಂಜಿನ್ನಿಂದ ಮುಕ್ತವಾಗಿದೆ. ಇದು ವಿಶೇಷವಾದದ್ದು. ಸೊ ಎಸ್, ಈ ನಮ್ಮ ಫ್ಯೂಯಲ್ದಿಂದ ಕೇವಲ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಸಲ್ಫರ್ ಮತ್ತು ಬೆಂಜಿನ್ ಕೂಡ ಅತಿ ವಿಷಕಾರಕ ಅನಿಲಗಳಲ್ಲಿ ಹೆಸರನ್ನು ಪಡೆದಿರುವಂಥವು. ಸೊ ಅವುಗಳಿಂದಲೂ ಕೂಡ ಇದು, ಈ ಗ್ಯಾಸೋಲಿನ್ ಯಾವುದು ಆಡಿ ಕಂಪ್ನಿದು, ಅದರಿಂದಲೂ ಕೂಡ ಅದು ಫ್ರೀ ಇದೆ ಅಂತೆ. ಅಂದರೆ ಅದರೊಳಗೆ ಅದು ಇಲ್ಲ ಅಂತ. ಆಡಿ ಈ ಡೀಸೆಲ್ನಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಈ ಡೀಸೆಲನ್ನು ಕೂಡ ಎಲೆಕ್ಟ್ರೋ ಡೀಸೆಲ್ ಮಾಡುವಂಥದ್ದು. ಈ ಡೀಸೆಲನ್ನು ಸಿಂಥೆಟಿಕ್ ಡೀಸೆಲ್ ಅಂತ ಕೂಡ ಕರೀತಾರೆ. ಸೊ ನವೀಕರಿಸಬಹುದಾದ ಶಕ್ತಿಯಿಂದ ನಡೆಸಲ್ಪಡುವ ಪ್ರಕ್ರಿಯೆಯೊಂದಿಗೆ ಇಂಗಾಲದ ಡೈಆಕ್ಸೈಡ್, ವಿದ್ಯುತ್ ಮತ್ತು ನೀರಿನಿಂದ ಇದನ್ನು ರಚಿಸಲಾಗಿದೆ. ಇಷ್ಟು ಇದರೊಳಗೆ ನೀವು ಏನೇನು ಸಂಗತಿಗಳು ಇನ್ವಾಲ್ವ್ ಆಗ್ಯಾವ ಅಂತ ತಿಳಿದುಕೊಂಡ್ರೆ ಸಾಕು. ಇದಿಷ್ಟು ಇ ಫ್ಯೂಯಲ್ ಅಂದ್ರೇನು ಅನ್ನೋದನ್ನು ನನ್ನಂಥ ಶಾಣ್ಯ ಮನುಷ್ಯ, ಅಂದರೆ ಎ ನಾನ್ ಸೈನ್ಸ್ ಪರ್ಸನ್, ಹ್ಯಾಸ್ ಎಕ್ಸ್ಪ್ಲೇನ್ಡ್ ಇಟ್ ಟು ಯು. ಸೊ ನಿಮಗೆ ಎಷ್ಟು ತಿಳಿದೋದನೋ ಅಷ್ಟು ತಿಳಿದೋದು, ಸ್ವಲ್ಪ ಆದರೂ ತಿಳಿದೋದು ಅಂದರೆ ನನ್ನ ಶ್ರಮ ಸಾರ್ಥಕ. ಇನ್ನೊಂದು ಇಟ್ಟು ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಿ. ಓಕೆ, ಈಗ ಬರಾಕತ್ತೀವಿ ಚಿಲಿ ದೇಶ, ಮತ್ತೊಂದು ಸಲ ಚಿಲಿಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ 4,000 ಟನ್ ಸಲ್ಮಾನ್ ಮೀನು ಕೊಂದ ಮಾರಕ ಪಾಚಿ. ಪಾಚಿ ಅಂದರೆ ಇಂಗ್ಲೀಷ್ನಲ್ಲಿ ಅಲ್ಗೈ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಸುಮ್ಮನೆ ಹಾಗೆ ನಾನು ಒಂದು ಇಮೇಜನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ದಿಸ್ ಈಸ್ ಎ ವಾಟರ್ ಬಾಡಿ, ಏನು ನೀರಿನ ಹೊಂಡ, ಕೊಳ, ಕೆರೆ ಇತ್ಯಾದಿ. ನೀವು ನೋಡಿದ್ರೂ ಕೂಡ ಗೊತ್ತಿರ್ತದೆ, ಇಂಥದ್ದು ಕಂಡಿರ್ತೀವಿ ನೀವು ಎಲ್ಲ ಕಡೆ, ಸುಮಾರು ಕಡೆ ಕಾಣ್ತೀರಿ. ಏನು ಅಂತಂದರೆ ಇಲ್ಲಿ ಮೇಲೆ ಹಸಿರು ಹಸಿರಾಗಿ ಹಬ್ಬಿರುವಂಥದ್ದು. ಇದನ್ನು ಸರಿಯಾಗಿ ನೀವು ನೆನಪಿಟ್ಕೊಂಡ್ರೆ ಅಂದರೆ ಈ ಸ್ಟೋರಿ ಸಿಂಪಲಾಗಿ ಅರ್ಥ ಆಗ್ತದೆ. ನಾನು ಪಟಪಟ್ಟು ಓದ್ಕೋತ ಹೋಗಿಬಿಡ್ತೀನಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಗೊತ್ತಾಗ್ತಾ ಇದೆ, ಅಲ್ಗೈ ಅಫ್ಕೋರ್ಸ್ ಅದಕ್ಕೆ ಸಾಕಷ್ಟು ಅದರ ಮಹತ್ವನೂ ಇದೆ, ಪಾಸಿಟಿವ್ ಎನರ್ಜಿನೂ ಇದೆ ಅದಕ್ಕೆ. ಬಟ್ ಅತಿ ಆದರೆ ಅದೇ ವಿಷ ಆಗ್ತದೆ ಅನ್ನೋ ರೀತಿ ಒಳಗೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನೀರಿನ ಮೇಲೆ ಬೆಳೆದಂಥ ಈ ಅಲ್ಗೈನಿಂದ ಅಲ್ಗೈ ಕೆಳಗಿರುವ ನೀರಿನೊಂದಿಗೆ ನೇರವಾದಂಥ ಈ ಗಾಳಿಯ ಸಂಪರ್ಕ ತಪ್ಪುತ್ತಾ ಇದೆ ಅನ್ನುವಂಥದ್ದು ಮೊದಲೇ ಸತ್ಯ ಅಥವಾ ಒಂದು ಸಂಗತಿಯನ್ನು ನೀವಿಲ್ಲಿ ತಿಳ್ಕೊಂಡ್ರೆ ಸಾಕು. ಉಳಿದು ಈ ಸ್ಟೋರಿ ನಾನು ವಿವರಿಸ್ತಾ ಹೋದಂಗೆ ನಿಮಗೆ ತಿಳ್ತಾ ಹೋಗ್ತದೆ. ನೋಡೋಣ ಇವಾಗ. ಚಿಲಿಯಲ್ಲಿ ಮಾರಕ ಪಾಚಿ, ಡೆಡ್ಲಿ ಅಲ್ಗೈ ಅಂತ ಕರೀತಾರೆ. ಓಕೆ, ಡೆಡ್ಲಿ ಅರ್ಥ ಹೀಗೆ ಅತಿಯಾದಾಗ ಡೆಡ್ಲಿ ಅಂತ ಹೇಳೋದು. ಸೊ ಚಿಲಿ ದೇಶದೊಳಗೆ ಪಾಚಿಗಳು, ಅಲ್ಗೈ 4,000 ಟನ್ಗಿಂತ ಹೆಚ್ಚು ಸಲ್ಮನ್ ಮೀನುಗಳ ಸಾವಿಗೆ ಕಾರಣ ಆಗಿದೆ ಅಂತೆ. ನೀರಿನಲ್ಲಿ ಪಾಚಿಯ ಅಂದರೆ ಅಲ್ಗೈನ ಅತಿಯಾದ ಬೆಳವಣಿಗೆ ಸಲ್ಮನ್ ಮೀನುಗಳಿಗೆ ಆಮ್ಲಜನಕದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ, ಮಾಡಿದೆ. ಸೊ ಇದು ಬೇಸಿಕ್ ಫಿಲಾಸಫಿ, ನಿಮ್ಗೆ ಗೊತ್ತಿರಬೇಕು. ಮೀನು ನೀರಿನಿಂದ ಹೊರಗೆ ತೆಗೆದಾಗ ಸಾಯ್ತದೆ, ನೀರಿನೊಳಗಿದ್ದಾಗ ಬದುಕ್ತದೆ. ಮನುಷ್ಯ ನೀರಿನ ಹೊರಗಿದ್ದಾಗ ಬದುಕ್ತಾನೆ, ನೀರಿನ ಒಳಗೆ ಬಿಟ್ಟರೆ ವಿದೌಟ್ ದ ಆಕ್ಸಿಜನ್ ಸಪೋರ್ಟ್ ಗೊಟಕಂತಾನೆ. ಸೊ ಇದು ವ್ಯತ್ಯಾಸ ಏನು ಅಂತಂದರೆ, ಎಸ್ ಮೀನಿಗೂ ಕೂಡ ಆಮ್ಲಜನಕ ಬೇಕು, ನಮಗೂ ಕೂಡ ಆಮ್ಲಜನಕ ಬೇಕು. ಬಟ್ ಆಮ್ಲಜನಕದ ಪ್ರಮಾಣ pH ಅದರೊಳಗೆ ಅಳಿತಾರೆ, ಅದನ್ನು ಮುಂದೆ ನಿಮಗೆ ವಿವರಣೆ ನೋಡ್ತೀರಿ. ಸೊ ಆಮ್ಲಜನಕದ ಪ್ರಮಾಣ ಅವಕ್ಕೆ ಮಿತವಾಗಿ ಬೇಕು, ಆ ಮಿತವಾಗಿದ್ದಾಗ ಬದುಕ್ತವೆ, ಆದರೆ ಏನೂ ಇಲ್ಲ ಅಂತಾದರೆ ಅವು ಕೂಡ ಸಾಯ್ತವೆ, ಅದು ನಿಮ್ಗೆ ಗೊತ್ತಿರಲಿ. ಸೊ ಮೀನುಗಳು ನೀರಿನಲ್ಲಿರ್ತವೆ ಅಂದರೆ ಆಮ್ಲಜನಕವಿಲ್ಲದೆ ಮೀನುಗಳು ಅಲ್ಲಿ ಬದುಕೋದಿಲ್ಲ, ಅದನ್ನೇ ಹೇಳ್ತಾರೆ ನಿಮಗೂ ಕೂಡ, ಭಾಳ ನಿಮ್ಮ ತಿಳುವಳಿಕೆ ಅವರು ಇದ್ದೀರಿ. ಡಿಸೊಲ್ಯೂಷನ್ ಆಫ್ ಆಕ್ಸಿಜನ್ ಇನ್ ವಾಟರ್ ಅಂತ ಹೇಳ್ತಾರೆ. ಸೊ ನೀರಿನಲ್ಲಿ ಆಮ್ಲಜನಕ ವಿಲೀನವಾಗೋದು ಅಂದರೆ ನೀರಿನಲ್ಲೂ ಕೂಡ ಆಮ್ಲಜನಕ ಇದೆ, ಅದರ ಪ್ರಮಾಣ ಕಡಿಮೆ ಇರ್ತದೆ ಸಾಮಾನ್ಯ ನೀರಿನಲ್ಲಿ, ಆದರೆ ಅದರ ಮೇಲೆ ಪಾಚಿ ಅಂತ ಬೆಳೆದುಬಿಟ್ರೆ ಇನ್ನೂ ಕಡಿಮೆ ಆಗ್ತದೆ. ಅದನ್ನು ಇಲ್ಲಿ ಈ ವಿವರಣೆಯಲ್ಲಿ ನೀವು ನೋಡ್ತಾ ಇದ್ದೀರಿ. ಸಾಲ್ಮನ್ ಸಾವಿಗೆ, ಮೀನುಗಳ ಸಾವಿಗೆ ಕಾರಣ ಏನು ಅಂತ ಕೇಳಿದಾಗ, ಈ ಸಾಲ್ಮನ್ ಸಾಕಾಣಿಕೆ ಕೇಂದ್ರಗಳು, ಹೇಗೆ ನಮ್ಮಲ್ಲಿ ಹಂಗೆ ಈ ಪ್ರಾನ್ ಸಿಗಡಿ ಮೀನುಗಳ ಕೇಂದ್ರಗಳನ್ನು ಮಾಡಿದಾರಲ್ಲ ಅಲಾಂಗ್ ದ ಕೋಸ್ಟ್, ಸಮುದ್ರ ಗುಂಟ, ಏನು ಪರ್ಟಿಕ್ಯುಲರ್ ಬ್ಯಾಕ್ ವಾಟರ್ಸ್ ಒಳಗೆಲ್ಲ ನಮ್ಮಲ್ಲಿ ಸಿಗಡಿ ಮೀನನ್ನು ಬೆಳೀತಾರೆ, ಅಲ್ಲಿ ಸಾಲ್ಮನ್ ಮೀನನ್ನು ಬೆಳೀತಾರೆ. ನಿಮಗೆ ಮುಂದೆ ಚಿಲಿ ಈ ಸಾಲ್ಮನ್ ಮೀನುಗಳ ಉತ್ಪಾದನೆಯಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ದೇಶ. ಸೊ ಹೀಗೆ ಅಲ್ಲಿ ಆ ಕೇಂದ್ರಗಳನ್ನು, ಸಾಕಣೆ ಕೇಂದ್ರಗಳನ್ನು ಮಾಡಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ನೋಡಿ, ಇದು ನಮ್ಮ ಕತೆ ಹಿಂಗದೆ, ನಾವೇನು ನಮ್ಮ ಕಾಲ ಮ್ಯಾಲೆ ಕಲ್ಲು ಹಾಕೊಳ್ಳೋ ಕೆಲಸಗಳತ್ರೊಳಗೆ ಇದು ಒಂದು, ನಾವು ನಮ್ಮ ಸ್ವಾರ್ಥಕ್ಕೆ ಏನು ಮಾಡ್ತೀವಿ ಅಂತಂದರೆ ದಬ ದಬ ಬೇಗ ಬೆಳೀಲಿ ಈ ಮೀನುಗಳು ಅಂಥೇಳಿ ಅವುಗಳಿಗೆ ಆಹಾರವಾಗಿ
ಈ ಹೊರಗಿನಿಂದ ಕೆಮಿಕಲ್ಸನ್ನು ಕೊಡ್ತೀವಿ, ರಾಸಾಯನಿಕಗಳನ್ನು ಕೊಡ್ತೀವಿ. ಹಾಗೆ ಕೊಡುವಂಥ ರಾಸಾಯನಿಕ ಕೇವಲ ಮೀನುಗಳಿಗೆ ಉಪಯೋಗ ಅಂತ ಆಗ್ತದೆ ಮೊದಲಿಗೆ. ಅಟ್ ದ ಸೇಮ್ ಟೈಮ್ ಅದೇ ರಾಸಾಯನಿಕ ಏನಾಗ್ತದೆ, ಈ ನೀರಿನಲ್ಲಿರುವ ಅಲ್ಗಾ ಈಸ್ ನಥಿಂಗ್ ಬಟ್ ಎ ಪ್ಲ್ಯಾಂಟ್, ಸಿಂಪಲಾಗಿ ನೀವು ನೆನಪಿಟ್ಕೋಬೇಕು. ಅದು ಕೂಡ ಒಂದು ಸಸ್ಯ, ಸಣ್ಣ ಸಸ್ಯ ಅದು. ಓಕೆ, ಸೊ ಅದಕ್ಕೆ ಗೊಬ್ಬರವಾಗಿ ನೀವು ಯೂರಿಯಾ ಗಿರಿಯ ನೀರಿನ ಬಿಟ್ಟರೆ ಅಂತಂದ್ರೆ ಅದು ಜೋರಾಗಿ ಬೆಳೆದಕ್ಕೆ ಶುರು ಆಗಿಬಿಡ್ತದೆ ಅಂತ ಅರ್ಥ. ಯಾಕಂದರೆ ಅದಕ್ಕೆ ಸಮೃದ್ಧವಾಗಿ ಬೇಕಾಗುವಂಥ ಆಹಾರ ನೀರಿನೊಳಗೆ ಸಿಗಾಕಟ್ಬಿಡ್ತದೆ. ಸೊ ಹಂಗಿಲ್ಲ ಏನಾಗಿದೆ ಅಂದರೆ, ಸಾಲ್ಮನ್ ಸಾಕಾಣಿಕೆ ಕೇಂದ್ರಗಳಲ್ಲಿ ಯೂರಿಯಾ ಮತ್ತು ಅಮೋನಿಯಾ ಉಪಸ್ಥಿತಿಯು ಪಾಚಿಯ ಬೆಳವಣಿಗೆಗೆ ಕಾರಣ ಆಗಿದೆ. 18 ಸಾಕಣೆ ಕೇಂದ್ರಗಳಲ್ಲಿ 3 ವಿಭಿನ್ನ ರೀತಿಯ ಹಾನಿಕಾರಕ ಪಾಚಿಗಳನ್ನು ಇದೀಗ ಅಲ್ಲಿ ಚಿಲಿ ಒಳಗೆ ಪತ್ತೆ ಮಾಡಲಾಗಿದೆ. ಸೊ ಚಿಲಿಯಲ್ಲಿ ಈ ಸಾಲ್ಮನ್ ಮೀನಿನ ಉತ್ಪಾದನೆ ಎಷ್ಟಿದೆಯಪ್ಪ ಅಂತ ಕೇಳಿದರೆ, ನೋಡಿ ಇಲ್ಲಿ ನಾರ್ವೆಯ ನಂತರ, ನಾರ್ವೆ ಈಸ್ ಆ್ಯನ್ ಯುರೋಪಿಯನ್ ಕಂಟ್ರಿ, ನಾರ್ದರ್ನ್ ಯುರೋಪ್ ಅಂತ ಏನು ಬರ್ತದಲ್ಲ ತುಂಬ, ನಾರ್ವೆ, ಐರ್ಲೆಂಡ್, ಸ್ವೀಡನ್, ಡೆನ್ಮಾರ್ಕ್ ಇವೆಲ್ಲ ಅಕ್ಕಪಕ್ಕದೊಳಗಿರುವಂಥ ದೇಶಗಳು. ಸೊ ಅಂಥ ನಾರ್ವೆಯ ನಂತರ ಚಿಲಿ ವಿಶ್ವದ ಎರಡನೇ ಅತಿ ದೊಡ್ಡ ಸಾಲ್ಮನ್ ಮೀನು, ಮೀನುಗಳೊಳಗೆ ಜಗ್ ವೆರೈಟಿ ಇದಾವೆ, ಅದರೊಳಗೆ ಸಾಲ್ಮನ್ ಮೀನು ಅನ್ನೋದು ಒಂದು ವಿಶೇಷವಾದಂಥ ಖಾದ್ಯ ಮೀನು. ಸೊ ಅದರ ಉತ್ಪಾದನೆಯೊಳಗೆ ನಾರ್ವೆ ಮೊದಲು, ಚಿಲಿ ಎರಡು. ನೋಡಿ, ಇದು 2020 4.4 ಬಿಲಿಯನ್ ಅಮೆರಿಕನ್ ಡಾಲರ್ನ ಮೌಲ್ಯದಷ್ಟು ಮೀನುಗಳನ್ನು ರಫ್ತು ಮಾಡಿದೆ. ರಫ್ತು ಮಾಡಿರೋದು ಇಷ್ಟ ಆಗಿರ್ಬೇಕಾದ್ರೆ ತಿಂದಿರೋದೇ ಇಟ್ಟಿರಬಾರ್ದು. ಹೀಗಾಗಿ ದೊಡ್ಡ ಪ್ರಮಾಣದೊಳಗೆ ಸಾಲ್ಮನ್ ಮೀನನ್ನು ಅಲ್ಲಿಯ ಸಾಕಣೆ ಕೇಂದ್ರಗಳೊಳಗೆ ಬೆಳೀತಾರೆ ಅಂತ. ಚಿಲಿ ವಿಶ್ವ ಸಾಲ್ಮನ್ನ 26%ಕ್ಕಿಂತ ಹೆಚ್ಚು ಉತ್ಪಾದಿಸ್ತದೆ. ಕ್ವೈಟ್ ಬಿಗ್, ಒಂದೇ ದೇಶ 26%ಕ್ಕಿಂತ ಹೆಚ್ಚು ಉತ್ಪಾದಿಸ್ತದೆ ಅನ್ನುವಂಥದ್ದು. ಇನ್ನು ಈ ಅಲ್ಗಲ್ ಬ್ಲೂಮ್ ಅಥವಾ ಬ್ಲೂಮ್ ಆಫ್ ಅಲ್ಗೈ ಅಂತ ಹೇಳ್ತಾರೆ. ಬ್ಲೂಮ್ ಅಂದರೆ ಏನು ಗೊತ್ತಾ, ಒಮ್ಮೆಲೆ ಪಸರಿಸುವುದು, ದೊಡ್ಡದಾಗಿ ಬೆಳೆಯೋದಕ್ಕೆ ಬ್ಲೂಮ್ ಅಂತ ಹೇಳ್ತೀವಿ ನಾವು, ಅರಳುವುದು ಅಂತ ಕೂಡ ಹೇಳ್ತೀವಿ. ಸೊ ಈ ಅಲ್ಗೈ ಇಷ್ಟು ಪ್ರಮಾಣದೊಳಗೆ ಬೆಳೆಯೋದಕ್ಕೆ ಆಗಲೇ ನೀವು ನೋಡಿದಿರಿ ಯಾಕೆ ಬೆಳೆಯಕತ್ತದೆ ಅಂತಂದ್ರೆ, ಈ ಅಲ್ಗಲ್ ಬ್ಲೂಮ್ ಎಂದರೆ ಸಮುದ್ರದ ನೀರು ಅಥವಾ ಶುದ್ಧ ನೀರಿನಲ್ಲಿ ಪಾಚಿಯ ಜನಸಂಖ್ಯೆಯ ತ್ವರಿತ ಹೆಚ್ಚಳ. ಜನಸಂಖ್ಯೆ ಅಂತಂದರೆ ಪಾಚಿಯ ಪ್ರಮಾಣದಲ್ಲಿ ತ್ವರಿತ ಹೆಚ್ಚಳ, ವೇಗವಾದ ಹೆಚ್ಚಳ. ಫಾಸ್ಫರಸ್ ಅಥವಾ ಸಾರಜನಕ ಗೊಬ್ಬರದಿಂದ ಬರುವ ಪೋಷಕಾಂಶಗಳಿಂದಾಗಿ ಇದು ಸಂಭವಿಸ್ತದೆ. ನಾನಾಗಲೇ ಹೇಳಿದ್ನಲ್ಲ, ಆ ನೀರಿನಲ್ಲಿರುವ ಆ ಯೂರಿಯಾ ಮತ್ತು ಫಾಸ್ಫರಸ್ಗಳ ಒಂದು ಅಂಶಗಳನ್ನು ಬಳಸಿಕೊಂಡು ಇದು ಅಗಾಧವಾಗಿ ಬೆಳೆಯೋದಕ್ಕೆ ಶುರು ಆಗ್ತದೆ. ಇಲ್ಲೇ ನಮ್ಮ ಇವತ್ತು ಭಾಳ ಕಡೆ ಈ ಸಮಸ್ಯೆ ಅದ, ನಿಮ್ಗೆ ಗೊತ್ತಿರಲಿ ಮಿತ್ರರೇ. ನಮ್ಮ ಹುಬ್ಬಳ್ಳಿ ಧಾರವಾಡ ನಡುವೆ ಅತಿ ಒಂದು ತುಂಬ ಪ್ರಸಿದ್ಧ ಕೆರೆ ಅಂತಂದರೆ ಉಣಕಲ್ ಕೆರೆ ಅಂತಿದೆ. ಆ ಉಣಕಲ್ ಕೆರೆ ಒಳಗೆ ಅಲ್ಲಿ ಅದು ಅಂತರಗಂಗೆ ಎಂಥದು ಎಂಥ ಸೆಂತೆಂತೆಂತೆಮ್ಮಮ್ ಅಂತಾರೆ ಅದಕ್ಕೆ. ಸೊ ಐ ಆಮ್ ನಾಟ್ ಗೆಟಿಂಗ್ ಇಟ್ಸ್ ನೇಮ್. ಸೊ ಅದೊಂದು ಇಷ್ಟು ಬೆಳೀತದೆ ಅಂತಂದರೆ ಅದನ್ನು ತೆಗೆದು ಹಾಕೋಕ್ಕೆ ಏನು ಹರಸಾಹಸ ಮಾಡಿದರೂ ಕೂಡ ಅದೇನು ಸ್ವಚ್ಛ ಆಗವಲ್ದು. ಓಕೆ, ಸೊ ಹಂಗೆ ಅದು ಯಾಕೆ ಅಲ್ಲಿ ಬೆಳೆಯಕತ್ತದ ಅಂತ ಇತ್ತೀಚಿನ ಬೆಳವಣಿಗೆಗಳಿವೆಲ್ಲ. ಸೊ ಅಲ್ಲಿ ಕಲುಷಿತ ನೀರು, ಕಲುಷಿತ ನೀರು ಅಂತಂದ್ರೆ ಅದರೊಳಗೆ ಇವೆಲ್ಲ ಗೊಬ್ಬರದ ಅಂಶಗಳು ಇರ್ತಾವೆ. ಸೊ ಆ ಗೊಬ್ಬರದ ಅಂಶ ಇರೋದ್ರಿಂದ ಅದನ್ನ ಬಳಸ್ಕೊಂಡು ಅಂತ ಕಳೆಗಳು ಜೋರಾಗಿ ಬೆಳೆಯೋದಕ್ಕೆ ಶುರು ಆಗ್ತವೆ. ಅದೇ ರೀತಿ ಒಳಗೆ ಇಲ್ಲಿ ಅಲ್ಗೈ ಕೂಡ ಬೆಳೆಯಕತ್ತದ ಅಂತ. ನೋಡಿ, ಅವು ಸೂರ್ಯನ ಬೆಳಕನ್ನು ತಡೆಯುವಂಥ ಹಾನಿಕಾರಕ ಪರಿಣಾಮಗಳನ್ನು ಸೃಷ್ಟಿಸ್ತವೆ. ಸೊ ನೀರಿನ ಮೇಲೆ ಫುಲ್ ಅವತರದೇ ಒಂದು ಲೇಯರ್ ಅಂತ ಬೆಳೆದು ಬಿಟ್ಟರೆ ನೀರಿನ ಒಳಕ್ಕೆ ನಮ್ಮ ಮುಕ್ತ ವಾತಾವರಣದಿಂದ ಆಮ್ಲಜನಕ ಬೆರೆಯುವಂಥ ಪ್ರಕ್ರಿಯೆ ನಿಂತು ಬಿಡ್ತದೆ ಅಂತ. ಇದು ನೀರಿನಲ್ಲಿ ಆಮ್ಲಜನಕದ ಮಟ್ಟ ಕುಸಿಯೋದಕ್ಕೆ ಕಾರಣ ಆಗ್ತದೆ. ನೀರಿನಲ್ಲಿ ಆಮ್ಲಜನಕ ಹೇಗಿರ್ತದೆ ಅನ್ನುವಂಥ ಎಲ್ಲರಿಗೂ ಗೊತ್ತದ, ಬಟ್ ಸ್ವಲ್ಪ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ನಾನು. ನೋಡ್ರಿ, ನೀವು ನೀರಿನಲ್ಲಿ ಕರಗಿದ ಆಮ್ಲಜನಕ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಹೇಳ್ತಾರೆ. ನೀರಿನಲ್ಲಿ ಕರಗಿದ ಆಮ್ಲಜನಕವು ನೀರಿನ ಗುಣಮಟ್ಟದ ಪ್ರಮುಖ ಅಂಶ ಆಗಿದೆ. ನೋಡಿ, ನೀರಿನ ಗುಣಮಟ್ಟವನ್ನು, ಕ್ವಾಲಿಟಿ ಆಫ್ ವಾಟರ್ ಅಳಿಬೇಕಾದ್ರೆ ದ ಪರ್ಸೆಂಟೇಜ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್ ನೋಡಿದರೂ ಕೂಡ ಗೊತ್ತಾಗ್ತದೆ ಅಂತ ಅರ್ಥ. ಸೊ ಇಲ್ಲಿ ಎಷ್ಟು ಹೆಚ್ಚು ಆಕ್ಸಿಜನ್ ಅಂದರೆ ನೀರಿನಲ್ಲಿ ಸಹಜವಾಗಿ ಇರಬೇಕೋ ಅಷ್ಟು ಇದ್ದರೆ ಆ ನೀರು ಹೆಚ್ಚು ಶುದ್ಧವಾಗಿದೆ ಅಂತ ಅರ್ಥ. ಅದು ಕಡಿಮೆ ಆದಂಗು ನೀರಿನ ಕ್ವಾಲಿಟಿ ಕೂಡ ಕಡಿಮೆ ಆಗಿದೆ ಅಂತ ಅರ್ಥ. ಜಲ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುವ ಕೊಳವು, ನೋಡಿ ಇಲ್ಲಿ ಅಂದರೆ ಒಂದು ತುಂಬ ಚೆನ್ನಾಗಿರೋ ಲೇಕ್ ಕೆರೆಯೊಳಗೆ 10 PPM ಹೆಚ್ಚು ಆಮ್ಲಜನಕವನ್ನು ಕರಗಿಸ್ತದೆ ಅನ್ನೋದಂದ್ರೆ ಹೊಂದಿರ್ತದೆ ಅಂತ. ಮತ್ತೊಂದೆಡೆ ವಾತಾವರಣ ಅಂದರೆ ಮುಕ್ತವಾಗಿ ನಾವು ನೀವು ಇರುವಂಥ ನೀರಿನೊಳಗೆ 10 PPM ಇದ್ದರೆ ಮುಕ್ತ ವಾತಾವರಣದೊಳಗೆ 2,00,000 PPM ಆಮ್ಲಜನಕವನ್ನು ಹೊಂದಿರುತ್ತದೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ನೋಡಕತ್ತೀವಿ. 2 PPM ಕಡಿಮೆ ಆಮ್ಲಜನಕದ ಸಾಂದ್ರತೆಯು ಮೀನುಗಳನ್ನು ಕೊಲ್ತದೆ.
ಒಂದು ವೇಳೆ ನೀರಿನೊಳಗೆ ನಮಗೆ ಸರಾಸರಿ ಎಷ್ಟು ಬೇಕು, 10 ಅದಕ್ಕಿಂತ ಹೆಚ್ಚು ಇದ್ದರೆ ಅದು ಒಳ್ಳೆ ನೀರು. ಓಕೆ, ಏನೋ 4, 5, 7, 8 ಇದ್ದರೂ ಕೂಡ ಮೀನು ಬದುಕ್ತವೆ. ಬಟ್ ಅದು ಏನಾದರೂ 2 PPM ಕಡಿಮೆ ಆಗಿಬಿಟ್ರೆ ಮೀನುಗಳು ಸಾಯ್ತವೆ. ಸೊ ಆಮ್ಲಜನಕವು ನೀರಿನಲ್ಲಿ 2 ರೀತಿಯಲ್ಲಿ ಕರಗ್ತದೆ. ಓಕೆ ನೋಡಿ, ಇಲ್ಲಿ ಕ್ವೈಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ದಿಸ್ ಯಾವುದೇ ರೀತಿಯೊಳಗೆ ಪ್ರಶ್ನೆಯನ್ನು ಎಕ್ಸಾಮ್ದಲ್ಲಿ ಕೇಳಬಹುದಾದಂಥದ್ದು. ಸೊ ಹೇಗೆ ನೀರಿನೊಳಗೆ ಆಮ್ಲಜನಕ ಸೇರ್ತದೆ ಅಂತಂದರೆ, ಒಂದು ಮೇಲ್ಮೈಯಲ್ಲಿ ಸಂಭವಿಸುವ ವಾತಾವರಣದ ಸಂಪರ್ಕದ ಮೂಲಕ. ಎಸ್, ಹೇಗೆ ನಾವು ವಾತಾವರಣಕ್ಕೆ ಮುಕ್ತವಾಗಿರೋದ್ರಿಂದ ನಮಗೆ ಕಾಣದಂಥ ಗಾಳಿಯನ್ನು ನಾವು ಏನು ಮಾಡ್ತೀವಿ, ಶ್ವಾಸೋಚ್ಛ್ವಾಸ ಮಾಡ್ತೀವಲ್ಲ, ಇದೇ ರೀತಿ ಒಳಗೆ ನೀರು ಕೂಡ ಗಾಳಿಗೆ ಮುಕ್ತವಾಗಿರೋದ್ರಿಂದ ಈ ಮುಕ್ತ ವಾತಾವರಣದಿಂದ ನೀರಿನಲ್ಲಿ ಈ ಆಮ್ಲಜನಕ ಬೆರೀತದೆ ಅನ್ನುವಂಥದ್ದು. ಹಾಗೆ ವಾತಾವರಣದ ಸಂಪರ್ಕದ ಮೂಲಕ ಒಂದು ರೀತಿ. ಇನ್ನೊಂದು ರೀತಿ, ಕರಗಿದ ಆಮ್ಲಜನಕದ ಇತರ ಪ್ರಾಥಮಿಕ ಮೂಲವೆಂದರೆ ಪಾಚಿಗಳು. ನೋಡಿ, ಈ ಪಾಚಿಗಳಿಂದ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗ್ತದೆ. ಫ್ಯಾನ್ ಅಂತಂದರೆ ಅದು ಮಿತವಾಗಿದ್ದಾಗ ಮಾತ್ರ, ಅತಿ ಆದರೆ ಕಷ್ಟ. ಇಲ್ಲಿ ನೋಡಿ ಹೇಗಿದೆ, ಪಾಚಿಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ, ಫೋಟೋಸಿಂಥೆಸಿಸ್ ಅಂತ ಹೇಳ್ತಾರಲ್ಲ, ಸೊ ಆ ಫೋಟೋಸಿಂಥೆಸಿಸ್ ಮೂಲಕ ನೀರಿಗೆ ಕರಗಿದ ಆಮ್ಲಜನಕವನ್ನು ಸೇರಿಸ್ತವೆ. ಕರಗಿದ ಅಂದರೆ ಡಿಸಾಲ್ಡ್ ಆಮ್ಲಜನಕ. ಇದರಿಂದ ಯಾಕಂದರೆ ಗೊತ್ತಿದೆ, ಫೋಟೋಸಿಂಥೆಸಿಸ್ನಿಂದ ಏನಾಗ್ತದೆ, ಬಿಸಿಲು ಬೀಳ್ತದೆ, ಬಿಸಿಲು ಬೀಳೋದ್ರಿಂದ ಫೋಟೋಸಿಂಥೆಸಿಸ್ ಆಗ್ತದೆ, ಅದರಿಂದ ಆಕ್ಸಿಜನನ್ನು ಅವು ಹೊರಕಾಗ್ತವೆ. ಲೈಕ್ ಎನಿ ಅದರ್ ಪ್ಲ್ಯಾಂಟ್ಸ್, ಈ ಬೇರೆ ಸಸ್ಯಗಳು ಹೇಗೆ ನಮಗೆ ಆಮ್ಲಜನಕವನ್ನು ಕೊಡ್ತಾವೋ ಅದೇ ರೀತಿಯೊಳಗೆ ಇವು ಕೂಡ ಆಮ್ಲಜನಕವನ್ನು ಕೊಡ್ತವೆ. ಅವು ನೀರಿನೊಳಗೆ ಇರೋದರಿಂದ ಅದು ನೇರವಾಗಿ ಆ ಆಮ್ಲಜನಕ ನೀರಿಗೆ ಸೇರ್ತದೆ. ಸೊ ಇದರಿಂದಾಗಿ ನೀರಿನ ವ್ಯವಸ್ಥೆಯಲ್ಲಿ ಜೀವವನ್ನು, ಅಂದರೆ ಲೈಫನ್ನು, ಲೈಫ್ ಸಪೋರ್ಟಿಂಗ್ ಹಾಗಾಗಿ ಅದು ಅಲ್ಗೈ ಕೆಲಸ ಮಾಡ್ತದೆ. ಅಲ್ಗಲ್ ಬ್ಲೂಮ್ ಮೀನುಗಳನ್ನು ಹೇಗೆ ಕೊಲ್ತದೆ ಅಂತಂದರೆ, ಈಗ ನೋಡಿ, ಹಗಲಿನಲ್ಲಿ ಪಾಚಿಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತವೆ. ರಾತ್ರಿಯಲ್ಲಿ ಸೂರ್ಯನ ಬೆಳಕಿನ ಅನುಪಸ್ಥಿತಿ ಒಳಗೆ ಇದು ದ್ಯುತಿ ಸಂಶ್ಲೇಷಣೆ ನಿಂತು ಹೋಗ್ತದೆ ಮತ್ತು ನೀರಿನ ವ್ಯವಸ್ಥೆಯಲ್ಲಿನ ಇತರ ಜೀವಿಗಳಂತೆ ಉಸಿರಾಟವನ್ನು ಪ್ರಾರಂಭಿಸ್ತವೆ. ಸೊ ಅವು ಸ್ವಾಲವ್ ಮಾಡೋದು ಕಿಡಿತವೆ, ಹೊರಗಾಕೋದು ಕಡಿಮೆ ಆಗ್ತದೆ ಅನ್ನುವಂಥದ್ದು. ಇದರಿಂದ ಒಟ್ಟು ಇದು ಹೇಗೆ ಅಂದರೆ, ಒಂದು ರೂಮ್ನೊಳಗೆ 10 ಮಂದಿನ ಹಾಕಿ ಒಂದು 10 ನಿಮಿಷ ನಿಮ್ಮನ್ನು ಬಾಗಿಲ ಹಾಕಿಬಿಟ್ರೆ ಅಲ್ಲಿ ಒಂದು ಆಮ್ಲಜನಕದ ಪ್ರಮಾಣ ಮೊದಲು ಇರ್ತದೆ. ನೀವು ಒಳಗೆ ಹೋದ ಬಳಿಕ ಅದನ್ನು ಎಲ್ಲರೂ ಒಳಗೆ ತೊಗೊಂಡು ಆನಂತರ 5-10 ನಿಮಿಷಕ್ಕೆ ಅಂತಂದರೆ ನಿಮಗೆ ಸಪೋಕೇಷನ್ ಫೀಲಿಂಗ್ ಅಂತ ಹೇಳ್ತಾರೆ, ಉಸಿರುಗಟ್ಟುವಿಕೆ ಅಂತ ಹೇಳ್ತಾರೆ. ಸೊ ಅಂಥ ಫೀಲಿಂಗ್ ಶುರು ಆಗ್ತದಲ್ಲ, ಹಾಗೆ ಇಲ್ಲೂ ಕೂಡ ಇವು ಆಮ್ಲಜನಕ ಇದ್ದ ಆಮ್ಲಜನಕವನ್ನು ಬಳಸುವವರ ಸಂಖ್ಯೆ, ಒಂದು ಕಡೆ ಮೀನುಗಳು ಬಳಸ್ತಾ ಇದ್ದಾವೆ, ಇನ್ನೊಂದು ಕಡೆ ಈ ಅಲ್ಗೈ ಕಳೆ ಕೂಡ ಪಾಚಿ ಕೂಡ ಬಳಸ್ತಾ ಇದೆ. ಹಾಗಿದ್ದಾಗ ಒಟ್ಟು ಇರುವಂಥ ಲಭ್ಯವಿರುವ ಆಮ್ಲಜನಕ ಬೇಗನೆ ಮುಗಿದು ಹೋಗೋದಕ್ಕೆ ಶುರು ಆಗ್ತದೆ, ಅದು ಪ್ರಾಬ್ಲಮ್ ಅಂತ. ಉಸಿರಾಟವು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾ ಇರ್ತದೆ, ಯಾವುದು ಈ ಅಲ್ಗೈಗಳಿಂದ. ಹೀಗಾಗಿ ರಾತ್ರಿಯ ಸಮಯದಲ್ಲಿ ಮೀನುಗಳಿಗೆ ಕರಗಿದ ಆಮ್ಲದ ಜನಕದ ಲಭ್ಯತೆ ಕಡಿಮೆಯಾಗಿ ಅವುಗಳಿಗೆ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣ ಆಗ್ತದೆ. ಅಲ್ಲದೆ ಪಾಚಿಯ ಸಂಖ್ಯೆ ಹೆಚ್ಚಾದಂತೆ ಇದು ನೀರಿನ ಮೇಲ್ಮೈ ಮೇಲೆ ದಪ್ಪ ಹೊದಿಕೆಯನ್ನು ರೂಪಿಸ್ತದೆ. ಇದರಿಂದಾಗಿ ಈ ನೇರವಾಗಿ ಮುಕ್ತ ವಾತಾವರಣದಿಂದ ನೀರಿನೊಳಗೆ ಬೆರೆಯಬಹುದಾದಿದ್ದ ಅಥವಾ ಕರಗಬಹುದಾಗಿದ್ದ ಆಮ್ಲಜನಕದ ಪ್ರಮಾಣ ಕೂಡ ಕಡಿಮೆ ಆಗ್ತದೆ ಅನ್ನುವಂಥದ್ದು. ಇದು ಸೂರ್ಯನ ಬೆಳಕನ್ನು ನೀರಿನಲ್ಲಿ ಭೇದಿಸುವುದನ್ನು ತಡೀತದೆ. ಹೀಗಾಗಿ ಮೇಲ್ಮೈ ಸಂಪರ್ಕಗಳಲ್ಲಿ ಆಮ್ಲಜನಕದ, ನೀರಿನಲ್ಲಿ ಕರಗುವ ಆಮ್ಲಜನಕದ ಎರಡನೇ ಮೂಲವನ್ನು ಕೂಡ ನಿರ್ಬಂಧಿಸಿದಂತಾಗ್ತದೆ. ಇದು ಸಮಸ್ಯೆ ಈಗ ಅಲ್ಲಿ ಆಗಿರುವಂಥದ್ದು. ಇದಿಷ್ಟು ಚಿಲಿ ಒಳಗೆ ಸಲ್ಮಾನ್ ಮೀನುಗಳ ಸಾವಿಗೆ ಹೇಗೆ ಈ ಅಲ್ಗೈ ಪಾಚಿ ಕಾರಣ ಆಗ್ತಾ ಇದೆ. ಇದು ಕೇವಲ ಚಿಲಿಗೆ ಮಾತ್ರ ಸೀಮಿತವಾದ ಕತೆ ಅಲ್ಲ, ನಮಗೂ ಕೂಡ ಅನ್ವಯಿಸುವಂಥ ಕತೆ. ಸೊ ಒಂದು ವೈಜ್ಞಾನಿಕ ವಿವರಣೆ ಆ ಹಿನ್ನೆಲೆಯಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಈಗ ನೋಡಿ, ಜೂನ್ 1 ಗೋಲ್ಡ್ ಹಾಲ್ಮಾರ್ಕಿಂಗ್ ಕಡ್ಡಾಯ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ವಾಟ್ ಜ್ಯುವೆಲರಿ ಹಾಲ್ಮಾರ್ಕಿಂಗ್ ಡಿನೋಟ್ಸ್, ಏನನ್ನು ಸಂಕೇತಿಸ್ತದೆ ಅಂತಂದರೆ, ಇದರ ವಿವರಣೆಯನ್ನು ನಾನು ನಂತರ ಕೊಡ್ತಾ ಇದ್ದೀನಿ. ಬಟ್ ಒಟ್ಟು 5 ಸಂಗತಿಗಳು ಹಾಲ್ಮಾರ್ಕಿಂಗ್ದೊಳಗೆ ಬರ್ತವೆ. ಮೊದಲೇದು ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಲೋಗೋ, BIS ಅಂತ ಇದೆ. BIS ಅಂದರೆ ಏನು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಸೊ ಆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಲೋಗೋ ಇಲ್ಲದೆ ನೋಡ್ತಾ ಇದ್ದೀರಿ ನೀವು, ಇದು ಲೋಗೋ ಅದರದ್ದು. ಇನ್ನು ಪ್ಯೂರಿಟಿ ಆಫ್ ಗೋಲ್ಡ್ 916 ಅಂತ ಹೇಳ್ತಾರೆ, ಅದು ಸ್ಟ್ಯಾಂಡರ್ಡ್, ಯೂಸುವಲ್ ಸ್ಟ್ಯಾಂಡರ್ಡ್ ಪ್ಯೂರಿಟಿ ಆಫ್ ಗೋಲ್ಡ್ ಅಂತ. ಅದನ್ನೇ ನೀವು ಕ್ಯಾರೆಟ್ದೊಳಗೆ ಅಳೆಯೋದಕ್ಕೆ ಹೋದರೆ 18 ಕ್ಯಾರೆಟು, 22 ಕ್ಯಾರೆಟು, 24 ಕ್ಯಾರೆಟು ಅಂತನೂ ಅಳೆಯೋ ಪದ್ಧತಿ ಇದೆ. ಬಟ್ ಅದು ಮಿನಿಮಮ್ 916 ಇರಬೇಕು ಅನ್ನುವಂಥದ್ದು ಪ್ಯೂರಿಟಿ ಆಫ್ ಗೋಲ್ಡನ್ನು ಸೂಚಿಸ್ತದೆ. ಇನ್ನೊಂದು ಅಸೇ ಸೆಂಟರ್, ಸೊ ನಿಮಗೆ ವಿತರಿಸು ಏನು ಕೇಂದ್ರ, ಎಲ್ಲಿಂದ ನೀವು ಅದನ್ನು ಪಡೆಯಾಕತ್ತೀರಿ ಅಂತ. ಇನ್ನು ಜ್ಯುವೆಲರ್ಸ್ ಐಡೆಂಟಿಫಿಕೇಷನ್ ಮಾರ್ಕ್, ಯಾರು ಅದನ್ನು ತಯಾರು ಮಾಡ್ಯಾರು ಅವ್ರದ್ದೊಂದು ಮಾರ್ಕ್.
ಆಮೇಲೆ ಇಯರ್ ಆಫ್ ಹಾಲ್ಮಾರ್ಕಿಂಗ್, ಸೊ ಯಾವ ವರ್ಷದೊಳಗೆ ಆ ಹಾಲ್ಮಾರ್ಕಿಂಗ್ ಆಗಿದೆ, ಈ ಐದು ಸಂಗತಿಗಳು ಈ ಹಾಲ್ಮಾರ್ಕಿಂಗ್ದೊಳಗೆ ಬರ್ತವೆ. ಸೊ ಈಗಲೂ ಕೂಡ ಹಾಲ್ಮಾರ್ಕಿಂಗ್ ಹಾಕಿದ್ದ ಗೋಲ್ಡ್ದೊಳಗೆ ನೀವು ನೋಡ್ತೀರಿ, ಬಟ್ ಯೂಶ್ವಲಿ ಅಲ್ಲಿ ಈ ಲೋಗೋ ಒಂದು ಹೆಚ್ಚು ಅಂದರೆ ಬಿ ಐ ಎಸ್ ಲೋಗೋ ಮಾತ್ರ ಇರುವಂಥದ್ದು, ಅದನ್ನು ಬಿಟ್ಟರೆ ಒಂದು ಎರಡು ಬೇರೆದ್ದಿರ್ಬೋದು. ಬಟ್ ಇನ್ನು ಮುಂದೆ ಈ ಐದು ಸಂಗತಿಗಳು ಕಡ್ಡಾಯವಾಗಿ ನೀವು ಧರಿಸುವ ಆಭರಣಗಳ ಮೇಲೆ ಕಡ್ಡಾಯವಾಗಿ ಬರ್ತವೆ ಜೂನ್ ಒಂದರಿಂದ. ವಿವರಣೆಗಳನ್ನು ನೋಡೋಣ ಪಟಾಪಟ್. ಜೂನ್ 1, 2021 ಚಿನ್ನದ ಕಲಾಕೃತಿಗಳು ಆರ್ಟಿಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಕಲಾಕೃತಿಗಳು ಅಂದರೆ ಏನೇನೋ ಮಾಡಿರ್ತಾರೆ ಬಂಗಾರದೊಳಗೆ, ಹೆಚ್ಚಿದ್ದವರು ಏನೆಲ್ಲ ಮಾಡ್ಕೋತಾರೆ. ಓಕೆ, ಸೊ ಅಂಥ ಕಲಾಕೃತಿಗಳು ಮತ್ತು ಆಭರಣಗಳು ನಮ್ಮ ನಿಮ್ಮಂಥ ಜನ ತೊಡುವಂಥವು ಆಭರಣಗಳು ಕಡ್ಡಾಯ ಹಾಲ್ಮಾರ್ಕಿಂಗನ್ನು ಜಾರಿಗೆ ತರಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಭಾರತ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ. ಪ್ರಸ್ತುತ ಗೋಲ್ಡ್ ಹಾಲ್ಮಾರ್ಕಿಂಗ್ ದೇಶದಲ್ಲಿ ಸ್ವಯಂ ಪ್ರೇರಿತವಾಗಿದೆ, ಅಂದರೆ ನಿಮಗೆ ಬೇಕಂದ್ರೆ ಹಾಲ್ಮಾರ್ಕ್ ಹಾಕ್ಸ್ಕೋಬೋದು, ಬ್ಯಾಡ್ ಅಂದರೆ ಬಿಡ್ಬೋದು. ಸ್ವಯಂ ಪ್ರೇರಿತ ವಾಲಂಟರಿ ಆಗಿ ಇದೆ. ಸೊ ಅವರೊಂದು ನಿಮಗೆ ಸಣ್ಣ ಕನ್ಫ್ಯೂಸ್ ಮಾಡಿಬಿಡ್ತಾರೆ ಯಾರು ಬಂಗಾರದ ಅಂಗಡಿಯವರು, ಏನಂತಾರೋ ಹಾಲ್ಮಾರ್ಕಿಂಗ್ ಮಾಡ್ಕೊಂಡ್ರಿ ಅಂದ್ರೆ ಇನ್ನೊಂದಿಷ್ಟು ಟ್ಯಾಕ್ಸ್ ಬೀಳ್ತೈತ್ರಿ, ಇಷ್ಟು ತುಟ್ಟಿ ಹಾಕೈತ್ರಿ ಅಂದ್ಬಿಡ್ತಾರೆ. ನಾವು ಹೆಂಗಾರೆ ನೋಡಿ, ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗಂದ್ರೆ ನಾನು ಹಿಡ್ಕೊಂಡೇ ಹೇಳ್ತೀನಿ, ನಾನು ನಮ್ಮದು ಮೈಂಡ್ ಸೆಟ್ ಹೆಂಗಂದ್ರೆ ಓ ಇನ್ನೊಟ್ಟು ತುಟ್ಟಿ ಹಾಕೈತೆ ಹಂಗಾರೆ ಇರ್ಬಿಡು. ಅವನು ಏನು ಮಾಡಿರ್ತಾನಂದರೆ ಮೊದಲು ಅವ ಅಕ್ಕ ಸಾಲಿಗ, ಅಂದರೆ ಅಕ್ಕ ಸಾಲಿಗ ಅಂತ ದಯವಿಟ್ಟು ಯಾರೂ ಇಲ್ಲಿ ನಾನು ಯಾವುದೋ ಕಮ್ಯುನಿಟಿಯನ್ನು ಹೇಳ್ತಾ ಇದ್ದೀನಿ ಅಂತಲ್ಲ, ಬಂಗಾರದೊಳಗೆ ತೊಡಿಕೊಂಡ್ಯಾರಂತಂದ್ರೆ ಅವ ಅಕ್ಕನ ಬಂಗಾರವೂ ಬಿಡಲಿಲ್ಲ ಅನ್ನೋ ಗಾದಿ ಮಾತದ ನಮ್ಮಲ್ಲಿ. ಯಾರೋ ಅಕ್ಕ ಸಾಲಿಗ ಅಕ್ಕನ ಬಂಗಾರನ್ನು ಕತ್ತರಿಸಿದ ಅಂತ, ಪಾಪ ಹಾಗೆಲ್ಲರೂ ಇರಲಿಕ್ಕಿಲ್ಲ. ಬಟ್ ಅದು ಅವರ ಉದ್ಯೋಗದ ಒಂದು ಭಾಗ ಅಂತ ನಾವು ತಿಳ್ಕೊಳ್ಬೇಕಾದದ್ದು, ಆ ಅರ್ಥದಲ್ಲಿ ಅದನ್ನು ನಾವು ನೋಡಬೇಕಾದದ್ದು. ಓಕೆ, ಸೊ ಆಗಿದ್ದಾಗ ಏನಾಗ್ತದೆ ಅಂತಂದರೆ ಹಾಲ್ಮಾರ್ಕಿಂಗ್ ಆದರೆ ಕಾಸ್ಟ್ಲಿ ಆಗ್ತದೆ ಅಂದ ಕೂಡಲೇ ನಾವು ಹಂಗಾರೆ ಇರಲಿ ಕೊಡಬಿಡು ಅಂತೀವಿ. ಅವ ಏನು ಮಾಡಿಬಿಟ್ಟಿರ್ತಾನಂತಂದರೆ ಆ ಹಾಲ್ಮಾರ್ಕಿಂಗ್ ಕಾಸ್ಟ್ ನಮ್ಮ ಕೈಯಿಂದ ಏನೋ 100, 200, 500 ಹೋಗೋದು ಬಿಡ್ರಿ, ಆದರೆ ಆ ಹಾಲ್ಮಾರ್ಕಿಂಗ್ ಇಲ್ಲ ಆದರೆ ನಮಗೆ ಅವನು ಏನು ಟೊಪ್ಪಿಗೆ ಹಾಕಿರ್ತಾನಂತಂದರೆ ಹಾಕೋ ಸಾಧ್ಯತೆ, ಎಲ್ಲರೂ ಮಾಡ್ತಾರಂತಲ್ಲ ಬಟ್ ಸಾಧ್ಯತೆ ಇದು. ಏನು ಅಂತಂದರೆ ಅವ ಈ ಪ್ಯೂರಿಟಿ ಆಫ್ ಗೋಲ್ಡ್ ಅಂದರೆ ಕ್ಯಾರೆಟ್ ಅಂತ ಬರ್ತದಲ್ಲ, ಆ ಪ್ಯೂರಿಟಿಯನ್ನು ಪೂರಾಗಿಟ್ಕೊಂಡು, ನಿಮಗೆಲ್ಲ ಗೊತ್ತಿದೆ ಬಂಗಾರದೊಳಗೆ ಸಾಮಾನ್ಯವಾಗಿ ತಾಮ್ರ ತುಂಬ ಚೆನ್ನಾಗಿ ಬೆರೀತದೆ. ಬಂಗಾರ ಚಿನ್ನದ ಮೂಲ ಗುಣ ಅಂದರೆ ತುಂಬ ಸಾಫ್ಟ್ ಆಗಿರುವಂಥದ್ದು. ಸೊ ಆ ಸಾಫ್ಟ್ನೆಸ್ ಇರುವಂಥ ಮತ್ತೊಂದು ಲೋಹ ಯಾವುದು ಅಂತ ಕೇಳಿದರೆ ತಾಮ್ರ. ಸೊ ಹೀಗೆ ತಾಮ್ರ ಮತ್ತು ಚಿನ್ನ ತುಂಬ ಚೆನ್ನಾಗಿ ಬೆರೆತುಕೊಳ್ಳೋದ್ರಿಂದ ನಿಮಗೆ ಏನು ಮಾಡಿ ಕಳಿಸಿರ್ತಾನೆ ಅಂದರೆ ಆ ತಾಮ್ರ ಹಾಕಿ ಕಳಿಸಿರ್ತಾನೆ. ಅಂದರೆ ಇಡೀ ಅಷ್ಟೂ ಆಭರಣ ನಿಮ್ಮದು ತಾಮ್ರದ್ದೇ ಐತಿ ಅಂತಲ್ಲ, ಬಟ್ ಅದರ ಪ್ರಮಾಣವನ್ನು ಹೆಚ್ಚು ಮಾಡ್ತಾನೆ. ಅಂದರೆ ನಿಮಗಿಲ್ಲಿ 200, 500 ಖರ್ಚು ಮಾಡಿದರೆ ಹಾಲ್ಮಾರ್ಕ್ ಬರೋದಿರ್ತದೆ, ಬಟ್ ಅವನು ಹಿಂಗೊಂದು ತಲೆಯಾಗಿ ಹುಳ ಬಿಟ್ಟು ಅವನೊಂದು ನಿಮಗೊಂದು 2,000 ರೂಪಾಯಿ ಹೊಡೆದು ಬಿಟ್ಟಿರ್ತಾನೆ ಮಿನಿಮಮ್. ಇದು ನಾನು ಎವರೇಜ್ ಹೇಳಾಕತ್ತದ್ದು ಒಂದು ತೊಲಾ ಚಿನ್ನಕ್ಕೆ ಅಂತ ಅಂದ್ಕೋಬಹುದಾದದ್ದು. ಓಕೆ, ಸೊ ಈಗ ಎಣಿವೆ ಈ ಹಾಲ್ಮಾರ್ಕಿಂಗ್ ಅನ್ನುವಂಥದ್ದು ಇಟ್ ಈಸ್ ವಾಲಂಟರಿ ಇನ್ ದ ಕಂಟ್ರಿ, ಬಟ್ ನೆಕ್ಸ್ಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಕಂಪಲ್ಸರಿ, ಅದು ನೀವು ನೆನಪಿಟ್ಕೊಳ್ಳಿ. ಗೋಲ್ಡ್ ಹಾಲ್ಮಾರ್ಕಿಂಗ್ ಅಂದ್ರೇನು ಅಂತ ಕೇಳಿದರೆ ಪಟಾಪಟ್ ನೋಡ್ಕೊಳ್ಳಿ. ಗೋಲ್ಡ್ ಹಾಲ್ಮಾರ್ಕಿಂಗ್ ಚಿನ್ನದ ಆಭರಣಗಳು ಮತ್ತು ಕಲಾಕೃತಿಗಳಿಗೆ ಶುದ್ಧತೆ ಪ್ರಮಾಣೀಕರಣ, ಸರ್ಟಿಫಿಕೇಷನ್ ಆಫ್ ಪ್ಯೂರಿಟಿ ಅಂತ ಕರೀತಾರೆ. ಶುದ್ಧತೆ ಪ್ರಮಾಣೀಕರಣ ಅಂದರೆ ಸರ್ಟಿಫಿಕೇಷನ್ ಆಫ್ ಪ್ಯೂರಿಟಿಯನ್ನು ಒದಗಿಸ್ತದೆ. ಈಗ ಬಂದಿರುವಂಥ ಹೊಸ ನಿಯಮಗಳ ಅಡಿಯಲ್ಲಿ ಕೇವಲ 3 ಶ್ರೇಣಿಗಳ ಆಭರಣಗಳನ್ನು ಮಾತ್ರ ಹಾಲ್ ಎಂದು ಗುರುತಿಸಲಾಗ್ತಾ ಇದೆ. ಸೊ ಯಾವುವು ಅಂತ ಕೇಳಿದರೆ, ಅಂದರೆ ಈ ಹೊಸ ನಿಯಮ ಜೂನ್ 1 ಜಾರಿಗೊಳ್ಳುವಂಥದ್ದು, ಅವು 14 ಕ್ಯಾರೆಟ್, 18 ಕ್ಯಾರೆಟ್ ಮತ್ತು 22 ಕ್ಯಾರೆಟ್. ಈ 3 ಕ್ಯಾಟಗರಿ ಒಳಗೆ ನಿಮಗೆ ಹಾಲ್ಮಾರ್ಕಿಂಗ್ ಅನ್ನೋದನ್ನು ಹಾಕಿಕೊಡ್ತಾರೆ. 1, 14 ಕ್ಯಾರೆಟ್ ಇದ್ದರೆ ಅದಕ್ಕೆ ತಕ್ಕಂಗೆ ಬೆಲೆ ಇರ್ತದೆ, 18 ಕ್ಯಾರೆಟ್ ಇದ್ದರೆ ಅದಕ್ಕೆ ತಕ್ಕಂಗೆ, 22 ಇದ್ದರೆ ಅದಕ್ಕೆ ತಕ್ಕಂಗೆ. ಓಕೆ, ಸೊ ಹೀಗೆ 3 ಕ್ಯಾಟಗರಿ ಒಳಗೆ ಹಾಲ್ಮಾರ್ಕಿಂಗ್ ಬರ್ತದೆ. ಬಟ್ ಈ ಮೊದಲು ಹೆಂಗಿತ್ತು ನೋಡಿ, 10 ಶ್ರೇಣಿಗಳ ಚಿನ್ನದ ಆಭರಣಗಳನ್ನು ಹಾಲ್ ಎಂದು ಗುರುತಿಸಲಾಗ್ತಾ ಇದೆ. ಇಲ್ಲಿವರೆಗೆ ಇರುವಂಥದ್ದು 10 ಕ್ಯಾಟಗರಿ ಅಂತೆ, ಯಾರಿಗೆ ತಿಳಿತದೆ ಅದು ವಿಷಯ. ಹೊಸ ಗೋಲ್ಡ್ ಹಾಲ್ಮಾರ್ಕ್ 4 ಅಂಶಗಳನ್ನು ಹೊಂದಿರ್ತದೆ. ಸೊ 4 ಅಂಶಗಳು ಯಾವುವು ನೋಡಿ, ಆಗಲೇ ನಿಮ್ಗೆ ಬ್ಯಾಂಗಲ್ದೊಳಗೆ ತೋರಿಸ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಅಲ್ಲಿ 5 ಇತ್ತು, ಇಲ್ಲಿ 4 ನಾವು ನೋಡ್ತಾ ಇದ್ದೀವಿ. 1, ಕ್ಯಾರೆಟ್ನಲ್ಲಿ ಶುದ್ಧತೆ, ಎಷ್ಟು ಕ್ಯಾರೆಟ್ ಚಿನ್ನ ಅದರಲ್ಲಿ ಪಕ್ಕ ಇದೆ ಅನ್ನೋಂಥದ್ದು ಪ್ಯೂರಿಟಿ ಆಫ್ ಕ್ಯಾರೆಟ್. ಆಮೇಲೆ IBS ಗುರುತು, ಇಂಡಿಯನ್ ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್, ಅದಂತೂ ಫಿಕ್ಸ್ ಅದು. ಆಮೇಲೆ ಮೌಲ್ಯಮಾಪನ ಕೇಂದ್ರದ ಹೆಸರು ನೋಡಿ, ಇದನ್ನು ಯಾರು ವ್ಯಾಲ್ಯೂವರ್ ಅಂತ ಕರೀತಾರೆ ಅವರಿಗೆ. ಸೊ ವ್ಯಾಲ್ಯೂಯೇಷನ್ ಮಾಡಿದವರು ಯಾರು, ವ್ಯಾಲ್ಯೂಯೇಷನ್ ಅಂದರೆ ಅದರದ್ದು ಬೆಲೆ ಅಲ್ಲ, ಕ್ಯಾರೆಟ್ ವ್ಯಾಲ್ಯೂಯೇಷನ್ ಮಾಡಿದವರು ಯಾರು, ಮತ್ತು ಆಭರಣಕಾರರ ಗುರುತು ಯಾರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಯಾರ, ಒಬ್ಬರು ವ್ಯಾಲ್ಯೂಯೇಟರ್ ಇನ್ನೊಬ್ಬರು ಮ್ಯಾನುಫ್ಯಾಕ್ಚರರ್, ಅವ್ರದ್ದಿಬ್ರದ್ದು ಅದರೊಳಗಿರ್ತದೆ. ಅಂದರೆ ಎಲ್ಲೇ ಅದು ಸುಮಾರು ಐತಿ ಅಂತ ಗೊತ್ತಾದರೆ ಅದೊಂದು ಪ್ರೂಫ್ ಇದ್ದಂಗೆ ಅದನ್ನು ತೊಗೊಂಡು ಅವ್ರ ಮ್ಯಾಗೆ ನೀವು ಕೇಸು ಕೂಡ ಹಾಕ್ಬೋದು.
ತಮ್ಮ ಹಳೆಯ ಆಭರಣಗಳನ್ನು ಕೂಡ ಹಾಲ್ಮಾರ್ಕ್ ಮಾಡಲು ಬಯಸುವ ಗ್ರಾಹಕರಿಗೆ ಈ ವ್ಯವಸ್ಥೆ ಲಭ್ಯವಿದೆ. ಈಗ ನಿಮ್ಮಲ್ಲಿ ಆಗಲೇ ಚಿನ್ನ ಐತಿ, ಆದ್ರೆ ಅದು ಎಷ್ಟು ಕ್ಯಾರೆಟ್ ಐತಿ ಅಂತ ಗೊತ್ತಿಲ್ಲ ಅಂದ್ರೆ ತೊಗೊಂಡೋಗಿ ಆ ಪ್ಯೂರಿಟಿ ಅಳೆದು ಅದಕ್ಕೆ 14, 18, 22 ನಿಮಗೆ ಸಿಕ್ಕಾಗುದಿ ಕೊಡ್ತಾರೆ. ನಿಬಂಧನೆಗಳನ್ನು ಉಲ್ಲಂಘಿಸಿದ ವ್ಯಕ್ತಿಯು ನೋಡಿ, ಒಂದು ವೇಳೆ ಇನ್ನು ಮಾಡ್ಕೊಳ್ಳಲಿಲ್ಲ ಅಂದರೆ ಕನಿಷ್ಠ 1 ಲಕ್ಷ ರೂಪಾಯಿ ಇಲ್ಲ ಆಭರಣ ಮೌಲ್ಯದ 5 ಪಟ್ಟು, 1 ಲಕ್ಷ ರೂಪಾಯಿದ ಆಭರಣ ಇತ್ತಂದ್ರೆ 5 ಲಕ್ಷ ರೂಪಾಯಿ ದಂಡವನ್ನು ಪಾವತಿಸಬೇಕಾಗ್ತದೆ. ಇನ್ನು ಮುಂದೆ ಗೋಲ್ಡ್ ಹಾಲ್ಮಾರ್ಕಿಂಗ್ ಅದರ ಪ್ರಾಮುಖ್ಯತೆ ಏನು ಅಂತಂದರೆ, ಆಗಲೇ ನಿಮ್ಗೆ ಗೊತ್ತಿದೆ, ಚಿನ್ನದ ಕಡ್ಡಾಯ ಹಾಲ್ಮಾರ್ಕಿಂಗ್ನಿಂದ ಸಾರ್ವಜನಿಕರನ್ನು ಕಡಿಮೆ ಕ್ಯಾರೆಟ್ ವಿರುದ್ಧ ರಕ್ಷಣೆ ಸಿಗುತ್ತದೆ. ಆಗಲೇ ಹೇಳಿದ್ನಲ್ಲ, ನಮಗೆ ಮೋಸ ಮಾಡುವಂಥದ್ದು, ದೊಡ್ಡ ಮೋಸ ಇರೋದು ಈ ಜ್ಯುವೆಲರಿ ಬಿಸ್ನೆಸ್ ಒಳಗೆ. ಸೊ ಇದು ಗ್ರಾಹಕರಿಗೆ ಮೋಸವಾಗದಂತೆ ನೋಡಿಕೊಳ್ತದೆ. ಅವರೆಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಮ್ಮ ಚಿನ್ನ ಕರೆ ಚಿನ್ನ ಅಂತ ಕೊಡ್ತಾರೆ, ಕರೆ ಚಿನ್ನ ಅಂದ್ರೂ ಅದರೊಳಗೆ ಇಟ್ಟಿರ್ತಾರೆ ಏನು ಸಾಮಾನ್ಯವಾಗಿ ತಾಮ್ರದ ತಂತಿಗಳನ್ನು. ಓಕೆ, ಇದು ಪಾರದರ್ಶಕತೆಯನ್ನು ತರ್ತದೆ ಮತ್ತು ಗ್ರಾಹಕರಿಗೆ ಗುಣಮಟ್ಟವನ್ನು ನೀಡುತ್ತದೆ. ಇದು ಆಭರಣ ತಯಾರಿಕೆ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರವನ್ನು, ನಾನು ಹೇಳಿದ್ನಲ್ಲ ಬಿಗ್ ಕರಪ್ಷನ್, ದೊಡ್ಡ ಕರಪ್ಷನ್ ಇದೆ. ಇರಲಿಲ್ಲ ಅಂದರೆ ಅವರು ಚಿನ್ನ ಮಾರಾಕಣ ಇಷ್ಟು ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡಬೇಕಾಗಿತ್ತು, ಮತ್ತು ಈ ನಮೂನಿ ದೊಡ್ಡ ದೊಡ್ಡ ಮಳಿಗೆಗಳನ್ನು ಅವರು ಸ್ಥಾಪಿಸೋದಕ್ಕೆ ಸಾಧ್ಯ ಇತ್ತಾ ಅಂತ ಕೇಳಿದರೆ ಪ್ರಾಮಾಣಿಕತೆಯಿಂದ ಬಹುಶಃ ಸಾಧ್ಯ ಇದ್ದಿರಲಿಕ್ಕಿಲ್ಲ. ಇಂಥವೆಲ್ಲ ನಮಗೆಲ್ಲ ತಿಳಿಯೋ ವಿಷಯಗಳಲ್ಲ, ಆದರೂ ಅವ್ರು ಮಾಡ್ತಾರಂಥವಣ್ಣ. ಗೋಲ್ಡ್ ಹಾಲ್ ಮಾರ್ಕಿಂಗ್ ಕಾನೂನುಬದ್ಧತೆ ಏನು ಅಂತ ಕೇಳಿದರೆ ನೋಡಿ, ಇದು BIS ಕಾಯ್ದೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2016 ಭಾರತದಲ್ಲಿ ಚಿನ್ನದ ಹಾಲ್ ಮಾರ್ಕಿಂಗನ್ನು ಕಡ್ಡಾಯಗೊಳಿಸಿದೆ. ಬಟ್ ಅದು ಜಾರಿಗೊಂಡಿಲ್ಲ ಇಲ್ಲಿವರೆಗೆ, ಪೂರ್ತಿಯಾಗಿ ಈ June 1 ಜಾರಿಗೊಳ್ಳಿದೆ. ಇದು ಈ ಮೊಬಿಲಿಟಿ, ಪರ್ಯಾಯ ಇಂಧನಗಳು, ವೈದ್ಯಕೀಯ ಸಾಧನಗಳು, ಡಿಜಿಟಲ್ ತಂತ್ರಜ್ಞಾನಗಳು, ಸ್ಮಾರ್ಟ್ ನಗರಗಳು ಮತ್ತು ಹೊಸ ನವೀಕರಿಸಬಹುದಾದಂಥ ಶಕ್ತಿಯ ಹೊಸ ಕ್ಷೇತ್ರಗಳನ್ನು ಈ ಕಾಯ್ದೆಯ ಪ್ರಮಾಣೀಕರಣಕ್ಕಾಗಿ. ವೆರಿ ಇಂಟ್ರೆಸ್ಟಿಂಗ್, ಇದು ಕೇವಲ ಈ BIS ಸ್ಟ್ಯಾಂಡರ್ಡ್ BIS ಆ್ಯಕ್ಟ್ 2016 ಕೇವಲ ಗೋಲ್ಡ್ ಹಾಲ್ ಮಾರ್ಕಿಂಗ್ ಅಲ್ಲ, ಉಳಿದಕ್ಕೂ ಹಾಲ್ ಮಾರ್ಕ್ ಅಂದರೆ ಏನು ಅದನ್ನು ಪ್ರಮಾಣೀಕರಿಸಲಾಗಿದೆ ಅನ್ನುವಂಥ ಒಂದು ಸಿಕ್ಕ. ಈಗ ನಿಮ್ಮ ಸ್ಮಾರ್ಟ್ ಸಿಟಿ, ನಮ್ಮ ಹುಬ್ಳಿ ಧಾರವಾಡನು ಸ್ಮಾರ್ಟ್ ಸಿಟಿಯಾಗಿ ಬಂದದ್ರಪ್ಪ, ಗೊತ್ತಿರಲಿ ಹಂಗೆ. ಆದರೆ ಇಲ್ಲಿವರೆಗೂ ಅಡ್ಡಾಡಕ್ಕೆ ಬರಲಾರದಂಥ ರಸ್ತೆಗಳು ಭಾಳ ಅದಾವೆ. ಈಗೇನು ಹೊಸ ರಸ್ತೆಗಳಾಗಕ್ಕತ್ತಾವಲ್ಲ, ಅವನ್ನ ಯೂತ್ರ ಅಂಡ್ರದೊಳಗೆ ಸರ್ಟಿಫೈ ಮಾಡಬೇಕಾಗ್ತದೆ. ಅದು ಎಂಥ ಫಾರ್ ಶ್ಯೂರ್ ಅಂತ ಏನೋ ಇದೆ. ಸೊ ಅಂಥದ್ರೊಳಗೆ ಮಾಡ್ತಾರೆ. ಓಕೆ, ಸ್ಮಾರ್ಟ್ ಸಿಟೀಸ್ ಬರ್ತವೆ, ಡಿಜಿಟಲ್ ಟೆಕ್ನಾಲಜಿ, ಆಮೇಲೆ ಈ ರಿನ್ಯೂವಲ್ ಎನರ್ಜಿ, ಇವೆಲ್ಲದಕ್ಕೂ ಕೂಡ ಹಾಲ್ ಮಾರ್ಕಿಂಗ್ ಇನ್ನು ಮುಂದೆ ಕಡ್ಡಾಯ ಆಗ್ತದೆ. ಕೇವಲ ಚಿನ್ನ ಅಲ್ಲ, ಅಂದರೆ ಅವರು ಮಾಡಿರುವಂಥ ಕೆಲಸದ ಗುಣಮಟ್ಟವನ್ನು ಅಳೆಯೋದು ಉದ್ದೇಶ ಇಲ್ಲಿ. ಸೊ ಚಿನ್ನದ ಕಲಾಕೃತಿಗಳಿಗೆ ಹಾಲ್ಮಾರ್ಕ್ ಯೋಜನೆಯನ್ನು BIS 2000 ಕೂಡ ಜಾರಿ ಒಳಗಿಟ್ಟದ. ಅದು ಆರ್ಟಿಫ್ಯಾಕ್ಟ್ಸ್ ಗೊತ್ತಿರಲಿ. ಓಕೆ, ಇದಿಷ್ಟು ಚಿನ್ನದ ಹಾಲ್ಮಾರ್ಕಿಂಗ್ ಕುರಿತಾಗಿ. ಎಸ್, ಈಗ ಬಂದ್ವಿ ಬೋಹಾಗ್ ಬಿಹು ಬರ್ಡ್ ಕೌಂಟ್ ಪ್ರಾರಂಭ. ಸೊ ಇಲ್ಲಿ ನೋಡ್ತಾ ಇದ್ರಿ ಹ್ಯಾಪಿ ಬಿಹು ಅಂತ. ಸೊ ನನಗೆ ಹಾಗೆ ನಾನು ಅಂತ ಇದ್ದೆ ಆಗಲೇ, ನಾವು ಅಫ್ಕೋರ್ಸ್ ಕನ್ನಡಿಗರು, ಕರ್ನಾಟಕ ಅಂತಂದರೆ ನಮ್ಮದೇ ಆದ ಸೌಂದರ್ಯ ಸೊಬಗು ಎಲ್ಲ ಇದೆ ನಮ್ಮಲ್ಲಿ ಕೂಡ. ನಿಸರ್ಗ ತುಂಬ ರಮಣೀಯವಾಗಿದೆ, ಜನನು ತುಂಬ ಸ್ಮಾರ್ಟ್ ಇದ್ದೀವಿ. ಬಟ್ ನನಗೆ ಹಂಗೆ ಅಲ್ಲ, ನಮ್ಮಲ್ಲಿ ಇದ್ದದ್ದಕ್ಕಿಂತಲೂ ಬೇರೆದ್ದು ಎಲ್ಲಿದೋ ಹೆಚ್ಚು ಚೆಂದ ಕಾಣೋದು ಮನುಷ್ಯನ ಸಹಜ ಸ್ವಭಾವ. ಹಾಗೆ ನನಗೆ ಆಗಲೇ ಅನ್ನಿಸ್ತಾ ಇತ್ತು ಈ ಬಿಹು ನೃತ್ಯಗಳು. ಬಿಹು ಅನ್ನೋದು ಇಟ್ ಇಸ್ ಅ ವೆರಿ ಮಚ್ ಪಾಪ್ಯುಲರ್ ಡಾನ್ಸ್ ಫಾರ್ಮ್ ಆಫ್ ಅಸ್ಸಾಂ. ಸೊ ಅಲ್ಲಿ ಈ ಗಂಡು ಹೆಣ್ಣುಗಳು, ಅದರಲ್ಲೂ ತರುಣ ತರುಣಿಯರು ಹೆಚ್ಚು ತುಂಬ ಸಂತೋಷದಿಂದ ಮುಕ್ತವಾಗಿ ಹಾಡಿ ಕುಣಿದು ಕುಪ್ಪಳಿಸಿ ಹೋಗೋದನ್ನು ನೋಡಿದಾಗ ಯಪ್ಪ ನಮ್ಮಲ್ಲಿ ಇಂಥದ್ದು ಇಲ್ಲಲ್ಲೋ ದೇವರೇ ಅಂತ ಅನಿಸ್ತಾ ಇತ್ತು ನನಗೆ. ಸೊ ಅಂಥದ್ದು ಇಲ್ಲಿ ನೀವು ನೋಡಾಕತ್ತೀರಿ. ಒಬ್ಬ ಯುವಕ ಏನೋ ಒಂದು ತುತ್ತುರಿ ಬಾರಿಸಾಕತ್ತಾನೆ, ಅದಕ್ಕೆ ಆ ಹೆಣ್ಣು ಮಗಳು ನೃತ್ಯ ಮಾಡಾಕತ್ತಾಳೆ. ಇಂಥ ಒಂದು ಸಂತೋಷದ ವಾತಾವರಣ ಆ ರಾಜ್ಯನೇ, ಅವೆಲ್ಲ ನಿಜ ಚೆನ್ನಾಗಿದ್ದು ಬಿಟ್ಟರೆ ಅವೆಲ್ಲ ಸ್ವರ್ಗಗಳೇ. ಆದರೆ ಇಲ್ಲದ ಉಪದ್ಯಾಪಿ ಮಾಡಿಕೊಂಡು ಇವೆಲ್ಲ ಟೆರರಿಸಮು ಅದು ಇದು ಮಾಡ್ಕೊಂಡೋದಕ್ಕೆ ಕಷ್ಟಗಳಾಗ್ತಾ ಇದ್ದಾವೆ. ಅದರ್ವೈಸ್ ಅಲ್ಲೇನು ಬೌಂಟಿ ಆಫ್ ನೇಚರ್ ಅಂತ ಹೇಳ್ತೀವಿ ನಾವು. ನಿಸರ್ಗ ಅಫ್ಕೋರ್ಸ್ ಅಷ್ಟೇ ಅಲ್ಲಿರಿ, ನಿಸರ್ಗ ನಿಷ್ಕರಣೆ ಕೂಡ ಇದೆ. ಪರ್ಟಿಕ್ಯುಲರ್ಲಿ ಅಸ್ಸಾಂನಲ್ಲಿ ಪ್ರತಿ ವರ್ಷ ದೊಡ್ಡ ಏನು ಹಾನಿಯನ್ನು ಉಂಟು ಮಾಡುವಂಥದ್ದು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಬ್ರಹ್ಮಪುತ್ರ ನದಿಯಲ್ಲಿ ಉಂಟಾಗುವಂಥ ಪ್ರವಾಹ. ಸೊ ಹಾಗೆ ನಿಸರ್ಗ ಅಲ್ಲಿ ತುಂಬ ಕರುಣಾಮಯನೂ ಇದೆ, ಅಷ್ಟೇ ನಿಷ್ಕರಣಿ ಕೂಡ ಇದೆ. ಬಟ್ ಎನಿವೆ ಅಲ್ಲಿನ ತರುಣ ತರುಣಿಯರ ಸಂತೋಷ ಮಾತ್ರ ತುಂಬ ಖುಷಿ ಕೊಡುವಂಗಿರ್ತದೆ. ಸೊ ಅಂಥ ಬಿಹು ಹಬ್ಬದ ಸಂದರ್ಭದೊಳಗೆ ಬರ್ಡ್ ಕೌಂಟ್ ಪಕ್ಷಿಗಳ ಎಣಿಕೆ ಶುರುವಾಗಿದೆ ಅಂತೆ. ಹಾಗಿದ್ರೆ ಏನು ಎಂತ ಅಂತ ಡೀಟೇಲ್ ನೋಡೋಣ. ನಿನ್ನೆ April 14, 2021 ಅಸ್ಸಾಂನಲ್ಲಿ ಬೋಹಾಗ್ ಬಿಹು ಬರ್ಡ್ ಕೌಂಟ್ ಶುರುವಾಗಿದೆ. ಪಕ್ಷಿಗಳ ಎಣಿಕೆ ಅಷ್ಟೇ ನೆನಪಿಟ್ಕೊಳ್ಳಿ ನೀವು ಅದನ್ನು. ಬೋಹಾಗ್ ಬಿಹು ಬರ್ಡ್ ಎಣಿಕೆಯನ್ನು ಬರ್ಡ್ ಕೌಂಟ್ ಆಫ್ ಇಂಡಿಯಾ BCI ಬರೆದಿಟ್ಕೊಳ್ಳಿ ಈ ಸಂಸ್ಥೆಯನ್ನು.
ಬಿ ಸಿ ಐ ಅನ್ನುವಂಥ ಸಂಸ್ಥೆ ಈ ಬೋಹಾಗ್ ಬಿಹು ಅಂದರೆ ಏನು ಅನ್ನೋದು ಮುಂದೆ ನಿಮ್ಗೆ ಗೊತ್ತಾಗ್ತದೆ. ಅದೊಂದು ಸಂದರ್ಭ, ಅಲ್ಲಿ ಬೇರೆ ಬೇರೆ ಬಿಹುಗಳಿದಾವೆ, ಮೂರು ತೆರನಾದ ಬಿಹುಗಳಿದಾವೆ, ಅದರೊಳಗೆ ಈ ಬೋಹಾಗ್ ಬಿಹು ಕೂಡ ಒಂದು. ಓಕೆ, ಸೊ ಈ ಬಿ ಸಿ ಐ ಒಂದು ಸರ್ಕಾರೇತರ ಸಂಸ್ಥೆ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಬೋಹಾಗ್ ಬಿಹು ಪಕ್ಷಿ ಎಣಿಕೆಯನ್ನು ಬಿ ಸಿ ಐ ಪ್ರಾರಂಭಿಸುತ್ತಿರುವುದು ಇದೇ ಮೊದಲ ಬಾರಿಗೆ. ಸೊ ಬಿ ಸಿ ಐ ಬರ್ಡ್ ಕೌಂಟ್ ಆಫ್ ಇಂಡಿಯಾ ಅನ್ನುವಂಥ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ಡೂಯಿಂಗ್ ದಿಸ್ ಕೌಂಟಿಂಗ್ ಆಫ್ ಬರ್ಡ್ಸ್ ಬಿಸ್ನೆಸ್. ಓಕೆ, ಬೋಹಾಗ್ ಬಿಹು ಬಗ್ಗೆ ಹೇಳೋದಾದರೆ, ಬೋಹಾಗ್ ಬಿಹುವನ್ನು ಸ್ಯಾತ್ ಬಿಹು ಅಂತ ಕೂಡ ಕರೀತಾರೆ. ಎಕ್ಸ್ ಡಬಲ್ ಎ ಟಿ ಬಿ ಐ ಎಚ್ ಯು ಸ್ಯಾತ್ ಬಿಹು ಅಂತ ಕೂಡ ಕರೀತಾರೆ. ಇದು ಅಸ್ಸಾಂನಲ್ಲಿ ಆಚರಿಸುವ ಸಾಂಪ್ರದಾಯಿಕ ಜನಾಂಗೀಯ ಹಬ್ಬವಾಗಿದೆ. ಇದು ಅಸ್ಸಾಮೀಸ್ ಹೊಸ ವರ್ಷದ ಆರಂಭವನ್ನು ಸೂಚಿಸ್ತದೆ. ಸೊ ಹೇಗೆ ನಾವು ನಿನ್ನೆಲ್ಲಿ ಮೊನ್ನೆ ಯುಗಾದಿ ಹಬ್ಬ ಮಾಡ್ಕೊಂಡಿವಲ್ಲ, ಯುಗಾದಿ ಹಬ್ಬ ಕೂಡ ನಮಗೆಲ್ಲ ಅಫ್ಕೋರ್ಸ್ ಅದು ಇಡೀ ಭಾರತೀಯರಿಗೆ ಅನ್ವಯ ಆಗ್ತದೆ. ಸೊ ಅದೊಂದು ಹೊಸ ವರ್ಷದ ಆರಂಭ. ನಾನು ಹೇಳಿದ್ದೀನಿ ನಿಮಗೂ ಗೊತ್ತದೆ ಏನು ಅಂತಂದರೆ, ಇವಾಗ ನಮ್ಮಲ್ಲಿ ಏನು ಸ್ಪ್ರಿಂಗ್ ಅಂದರೆ ವಸಂತ ಋತು ಅಂತ ಕರಿತೀವಿ ಇದನ್ನು. ಸೊ ವಸಂತ ಋತು ಸಹಜವಾಗಿ ಎಲ್ಲ ಕಡೆ ನಿಸರ್ಗದೊಳಗೆ ಸಂಭ್ರಮ ಇರ್ತದೆ. ನಮ್ಮಲ್ಲೇ ಹಿಂಗಿರ್ಬೇಕಾದ್ರೆ ಇಡೀ ಬೆಟ್ಟ ಗುಡ್ಡಗಳಿಂದ ಹಸಿರು ಒಣಸಿರಿಯಿಂದ ತುಂಬಿರುವಂಥ ಅಸ್ಸಾಮದೊಳಗೆ ಅದು ಎಷ್ಟು ಚೆಂದ ಕಾಣಲಿಕ್ಕಿಲ್ಲ. ಹೀಗಾಗಿ ಅವರು ಏನು ಮಾಡ್ಕೋತಾರೆ ಇದನ್ನು ಏನು ಬೋಹಾಗ್ ಬಿಹು ಅಂತಂದರೆ ಬಿಗಿನಿಂಗ್ ಆಫ್ ನ್ಯೂ ಇಯರ್ ಅಸ್ಸಾಂನಲ್ಲಿ. ಓಕೆ, ಇದ ಟೈಮ್ದೊಳಗೆ ಪಕ್ಷಿಗಳ ಕೌಂಟಿಂಗ್ ಯಾಕೆ ಈಗ ಮಾಡಕತ್ತಾರ, ಕ್ವೈಟ್ ಇಂಟ್ರೆಸ್ಟಿಂಗ್ ಇದೆ ನೋಡ್ಕೊಳ್ಳಿ. ಬೋಹಾಗ್ ಅಸ್ಸಾಮೀಸ್ ಒಂದು ಕ್ಯಾಲೆಂಡರ್ ಕೂಡ ಹೌದು. ಬೋಹಾಗ್ ಮೀನ್ಸ್ ಅಸ್ಸಾಂನ ಕ್ಯಾಲೆಂಡರ್. ನಾವು ಹೆಂಗೆ ಹಿಜ್ರಿ ಸೆಕೆ ಕ್ರಿಸ್ತ ಸೆಕೆ ಇವನ್ನೆಲ್ಲ ಬಳಸ್ತೀವಲ್ಲ, ಅಂಥದ್ದು ಬೋಹಾಗ್ ಅನ್ನೋದು ಅಸ್ಸಾಂನ ಕ್ಯಾಲೆಂಡರ್. ಸೊ ಬೋಹಾಗ್ನ ಆರಂಭವು ರೊಂಗಾಲಿ ಬಿಹು. ನೋಡಿ, ಮೂರು ತರನಾದಂಥ ಬಿಹುಗಳದಾವ ಅಂತ ನಾನಾಗಲೇ ಹೇಳ್ತಾ ಇದ್ದೆ. ಆರಂಭವು ರೊಂಗಾಲಿ ಬಿಹುವಿನ ಪ್ರಾರಂಭವನ್ನು ಸೂಚಿಸ್ತದೆ ಅನ್ನುವಂಥದ್ದು. ರೊಂಗಾಲಿ ಬಿಹು ಅಸ್ಸಾಂನ ಮೂರು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇತರೆ ಎರಡು ಹಬ್ಬಗಳು ಯಾವುವು ಅಂತಂದರೆ, ಒಂದು ಕಾಟಿ ಬಿಹು, ಮತ್ತೊಂದು ಕೊಂಗ್ಲಿ ಬಿಹು ಅನ್ನುವಂಥದ್ದು. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ, ಸುಮಾರಷ್ಟು ಸಲ ಈ ಆರ್ಟ್ ಆ್ಯಂಡ್ ಕಲ್ಚರ್ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ, ಅದರಲ್ಲಿ ಇದು ಬರ್ತದೆ. ರೊಂಗಾಲಿ ಬಿಹು ಬಗ್ಗೆ ಹೇಳೋದಾದರೆ, ಈಗಿರೋದು ಅದನ್ನೇ ಮಾಡ್ತಿರೋದು ಅವರು. ರೊಂಗಾಲಿ ಬಿಹು ಸಮಯದೊಳಗೆ ನೋಡಿ, ಚಳಿಗಾಲದಲ್ಲಿ ಅಸ್ಸಾಂ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿದ ಅನೇಕ ವಲಸೆ ಜಾತಿಯ ಪಕ್ಷಿಗಳು ತಮ್ಮ ಮನೆಗಳಿಗೆ ಮತ್ತೆ ಹಾರಲು ಪ್ರಾರಂಭಿಸ್ತವೆ. ಇಟ್ ಈಸ್ ವೆರಿ ಸಿಂಪಲ್, ಮೈಗ್ರೇಷನ್ ಆಫ್ ಬರ್ಡ್ಸ್, ಪಕ್ಷಿಗಳ ವಲಸೆ ಅಂತ ಬರ್ತದೆ, ನಿಮ್ಗೆ ಗೊತ್ತಿದೆ. ಸೊ ಅವು ಚಳಿಗಾಲದೊಳಗೆ ಅಸ್ಸಾಂ ಮತ್ತು ಅದರ ಸುತ್ತಲಿನ ಪ್ರದೇಶಕ್ಕೆ ಬಂದಿರ್ತಾವೆ. ಈಗ ಚಳಿಗಾಲ ಮುಗಿದು ವಸಂತ ಋತು ಶುರುವಾಗಿರೋದ್ರಿಂದ ಈಗಾಗಲೇ ಎಲ್ಲ ತಮ್ಮ ಮಕ್ಕಳ ಮರಿನ ಮಾಡ್ಕೊಂಡಿರ್ತಾವೆ. ಸೊ ಆ ಮಕ್ಕಳ ಮರಿನ ಕರ್ಕೊಂಡು ಮತ್ತೆ ಎಲ್ಲಿಂದೋ ಬಂದಿರ್ತಾವೆ, ಎಲ್ಲಿಂದ ಬಂದಿರ್ತಾವೆ, ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರ್ತಾವೆ, ಅಲ್ಲಿ ವಾಪಸ್ ಹೋಗ್ತಿರ್ತಾವಲ್ಲ, ಹಿಂಗೆ ವಾಪಸ್ ಹೋಗೋ ಟೈಮ್ದೊಳಗೆ ಅವು ಎಷ್ಟದಾವು ಅಂತ ಕೌಂಟ್ ಮಾಡೋದೇ ಈಗಿನ ಕೆಲಸ. ಸೊ ರೊಂಗಾಲಿ ಬಿಹು ಮಹತ್ವ ಏನಪ್ಪ ಅಂತ ಕೇಳಿದರೆ, ಭಾರತದಲ್ಲಿ ಪಕ್ಷಿಗಳು ಆವಾಸ ಸ್ಥಾನದ ನಷ್ಟ, ಲಾಸ್ ಆಫ್ ಇನ್ಹ್ಯಾಬಿಟೆಟ್ ಅಂತ ಹೇಳ್ತಾರೆ, ಲಾಸ್ ಆಫ್ ಹ್ಯಾಬಿಟೆಟ್, ಆವಾಸ ಸ್ಥಾನದ ನಷ್ಟ ಅಂದರೆ ನಾವಿರುವಂಥ ಸ್ಥಳವನ್ನು ಯಾರೋ ಬಂದು ಧ್ವಂಸ ಮಾಡಿದಂಗೆ. ಓಕೆ, ಒಂದು ಮರ ಇರ್ತದೆ, ಮರವನ್ನು ಕಡಿದ್ಬಿಟ್ರೆ ಏನಾಗಿಬಿಡ್ತದೆ, ಸಿಂಪಲ್ಲಾಗಿ ಆ ಮರದಲ್ಲಿ ಕುಳಿತುಕೊಳ್ಳಬಹುದಾಗಿರುವ ಪಕ್ಷಿಗಳಿಗೆ ಆವಾಸ ಸ್ಥಾನದ ನಷ್ಟ ಅಂತ ಆಗ್ತದೆ. ಪಕ್ಷಿ ಪ್ರಾಣಿ ಏನಾದರೂ ಇರ್ಬೋದು. ಸೊ ಹಾಗೆ ಆವಾಸ ಸ್ಥಾನದ ನಷ್ಟದಿಂದಾಗಿ ಹೆಚ್ಚಿನ ಬೆದರಿಕೆಗಳನ್ನು ಎದುರಿಸುತ್ತಿರುವುದರಿಂದ ಯಾವುವು ಪಕ್ಷಿಗಳು ಭಾರತದಲ್ಲಿ ಅಂಥ ಪಕ್ಷಿ ಎಣಿಕೆಗಳನ್ನು ಆಯೋಜಿಸುವುದು ಬಹಳ ಮುಖ್ಯ. ತಿಳ್ಕೊಂಡ್ರೆ ತಿಳ್ಕೊಬೇಕಲ್ಲ, ಹೆಚ್ಚಾಗಕತ್ತಾವೋ ಕಡಿಮೆ ಆಗಕತ್ತಾವೋ, ಹೆಚ್ಚಾಗಕತ್ತಾವೋ ಖುಷಿ ಪಡೋಣ, ಕಡಿಮೆ ಆಗಕತ್ತರೆ ಇಟ್ ಇಸ್ ಎ ಮ್ಯಾಟರ್ ಆಫ್ ಕನ್ಸರ್ನ್, ಯಾಕಂದರೆ ಇಟ್ ಇಸ್ ಪಾರ್ಟ್ ಆಫ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಭಾಗ ಅಂತ ಹೇಳ್ತೀವಿ. ಸೊ ಜೀವ ವೈವಿಧ್ಯತೆಗಾಗಿ ಅವು ಇರಬೇಕು ಅನ್ನುವಂಥದ್ದು. ಸೊ ಇಲ್ಲಿ ನೋಡಿ, ಸ್ಟೇಟ್ ಆಫ್ ಇಂಡಿಯಾ ಬರ್ಡ್ಸ್ ರಿಪೋರ್ಟ್ ಅಂತ ಬರ್ತದೆ, ಒಂದು ಭಾರತದಲ್ಲಿರುವ ಪಕ್ಷಿಗಳ ಸ್ಥಿತಿಗತಿ ಅಂದಂಗೆ, ಅದು ಸ್ಟೇಟ್ ಆಫ್ ಇಂಡಿಯಾ ರಿಪೋರ್ಟ್ ಬರ್ಡ್ಸ್ ರಿಪೋರ್ಟ್ ಅಂತ. 2020 ಪ್ರಕಾರ ನೋಡಿ, ಆವಾಸ ಸ್ಥಾನದ ನಷ್ಟವು ಯಾಕಾಗಕತ್ತದ, ಲಾಸ್ ಆಫ್ ಹ್ಯಾಬಿಟೆಟ್ ಯಾಕಾಗತ್ತದೆ, ಮುಖ್ಯವಾಗಿ ಮಾನವನ ಚಟುವಟಿಕೆಗಳು, ಮನುಷ್ಯ ಅಂತೂ ಎಲ್ಲಿ ಹೋದಲ್ಲಿ ಸುಮ್ಮನಿರಂಗಿಲ್ಲ, ವಿಷಗಳು, ಟಾಕ್ಸಿನ್ಸ್ನಿಂದಾಗಿ ಬೇಟೆಯಾಡುವುದು, ತಿನ್ನಾಕ, ಸಾಕು ಪ್ರಾಣಿಗಳ ವ್ಯಾಪಾರಕ್ಕಾಗಿ ಇದೊಂದು ಬಲೆಗೆ ಬೀಳಿಸುವುದು, ಟ್ರ್ಯಾಪಿಂಗ್ ಅಂತ ಕರೀತಾರೆ ಇದಕ್ಕೆ. ಸೊ ಆ ಟ್ರ್ಯಾಪಿಂಗ್ ಫಾರ್ ಪೆಟ್ ಬರ್ಡ್ಸ್ ಅಂತ, ಹಾಗೆ ಮಾಡೋದ್ರಿಂದಲೂ ಕೂಡ ಅವುಗಳು ಆವಾಸ ಸ್ಥಾನ ಹಾಳಾಗಿಯಾಗತ್ತದೆ. ಇನ್ನು ಪಕ್ಷಿಗಳ ಸ್ಥಿತಿ ವರದಿ 2020 ಪ್ರಕಾರ ನೋಡಿ, ಸ್ಟೇಟ್ ಆಫ್ ಬರ್ಡ್ಸ್ ವರದಿ 2020 ಪ್ರಮುಖ ಆವಿಷ್ಕಾರಗಳು ಹಿಂಗದಾವೆ. ಏನಂದರೆ, ಭಾರತದಲ್ಲಿ 867 ಪಕ್ಷಿ ಪ್ರಭೇದಗಳು ಶೇಕಡ 50% ಜನಸಂಖ್ಯೆ ಕುಸಿತವನ್ನು ಕಂಡಾವ. ಪಶ್ಚಿಮಘಟ್ಟದಲ್ಲಿ ನೋಡಿ ತುಂಬ ನೋವಾಗ್ತದೆ, ಪಕ್ಷಿಗಳ ಸಂಖ್ಯೆ 2000 ರಿಂದ 75%
ಕಡಿಮೆಯಾಗಿದೆ. 2000 ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೆ ಅಂದರೆ 21 ವರ್ಷದೊಳಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪಕ್ಷಿಗಳ ಸಂಖ್ಯೆ ಕಡಿಮೆಯಾಗಿದೆ. ಭಾರತದಲ್ಲಿ ಸುಮಾರು 101 ಪಕ್ಷಿ ಪ್ರಭೇದಗಳನ್ನು ಹೆಚ್ಚಿನ ಕಾಳಜಿ ಮೋಸ್ಟ್ ಕನ್ಸರ್ನ್ಡ್ ಕ್ಯಾಟಗರಿ ಒಳಗೂ 442 ಪ್ರಭೇದಗಳನ್ನು ಕಡಿಮೆ ಲೆಸ್ ಕನ್ಸರ್ನ್ಡ್ ವಿಭಾಗದಲ್ಲಿ ಮತ್ತು 319 ಮಿಡಲ್ ಕನ್ಸರ್ನ್ಡ್ ವಿಭಾಗದೊಳಗೆ ಇರಿಸಲಾಗಿದೆ ಅನ್ನುವಂಥದ್ದು. ಆಮೇಲೆ ತುಂಬ ಇಂಟ್ರೆಸ್ಟಿಂಗ್, ಹೌಸ್ ಸ್ಪ್ಯಾರೋ, ಮನೆ ಗುಬ್ಬಿ ಅಂತ ಹೇಳ್ತೀವಿ ನಾವು, ಗುಬ್ಬಚ್ಚಿ. ಸೊ ನಮ್ಮ ನಿಮ್ಮ ಮನೆಗಳೆಲ್ಲ ಚೂ 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 ಅಂತ ಯಾವಾಗಲೂ ಇದ್ದು ನಮ್ಮ ಜೊತೆನೇ ಇದ್ದು ನಮ್ಮ ಜೊತೆನೇ ತಿಂದು ಉಂಡು ಅಲ್ಲೇ ಮಕ್ಕಳ ಮರಿ ಮಾಡಿ ನಮ್ಮೆಲ್ಲೆಲ್ಲ ಇಕ ಇಕ ಅಂತ ಇಟ್ಟಿಟ್ಟ ಬೆಳಗ್ಗೆ ಬೆಳಗ್ಗೆ ಹಾಕಿ ಇದ್ದಂಥ ಖುಷಿ ಕೊಡೋ ಗುಬ್ಬಿಗಳಿವೆಲ್ಲ ಪಾಪ. ಅವುಗಳದ್ದು ಏನಾಗಿದೆ ಕತೆ ಅಂದರೆ, ಹೌಸ್ ಪಾರೋ ಜನಸಂಖ್ಯೆ ಸ್ಥಿರವಾಗಿದೆ, ಆದಾಗ್ಯೂ ಪ್ರಮುಖ ನಗರಗಳಲ್ಲಿ ಅವುಗಳ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ. ನಗರಗಳಲ್ಲಿ ಭಾಳ ಕಡಿಮೆ ಆಗಿದೆ. ಹಳ್ಳಿಗಳೊಳಗೆ ಇದ್ರೊಳಗೆ ಈಗಲೂ ಕೂಡ ಪಿಟಕ್ 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 ಅನ್ಕೊಂತ ಮನೆ ಮುಂದೆ ಕುಣಿತಿರ್ತಾವೆ, ಮನೆಯಾಗ ಬುರ್ರ ಅಂತ ಬರ್ತಾವೆ, ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ ಮಾಡ್ತಿರ್ತಾವೆ. ಸೊ ಹೌಸ್ ಪ್ಯಾರೋವನ್ನು ಇದೊಂದು ಇಂಟ್ರೆಸ್ಟಿಂಗ್ ಕೇಳಬಹುದಾದದ್ದು ಪ್ರಶ್ನೆ. ದೆಹಲಿಯ ಸ್ಟೇಟ್ ಬರ್ಡ್, ರಾಜ್ಯ ಪಕ್ಷಿ, ಯಾವ ರಾಜ್ಯ ಪಕ್ಷಿ ಆಗಿ ಈ ಮನೆಗುಬ್ಬಿಯನ್ನು ಘೋಷಿಸಲಾಗಿದೆ ಅಂದರೆ ದೆಹಲಿ ಸರ್ಕಾರ ಘೋಷಣೆ ಮಾಡಿರೋ ತುಂಬ ಸಂತೋಷ. ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆ್ಯಂಡ್ ಇಟ್ ಹ್ಯಾಸ್ ಡಿಕ್ಲೇರ್ಡ್ ದಿಸ್ ಹೌಸ್ ಸ್ಪ್ಯಾರೋ ಆ್ಯಸ್ ಅ ಸ್ಟೇಟ್ ಬರ್ಡ್. ದಿಸ್ ಈಸ್ ಅಬೌಟ್ ಬಿಹು ಹಬ್ಬದೊಳಗೆ ಪಕ್ಷಿಗಳ ಎಣಿಕೆ ಕುರಿತಾಗಿ ಇಷ್ಟೆಲ್ಲ ಮಾಹಿತಿ ನಿಮಗೆ ಮಿತ್ರರೆ. ಎಸ್, ಈಗ ನಾವು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಕರೆನ್ಸಿ ಚೆಸ್ಟ್ ಅಂದರೆ ಏನು? ಕ್ವೈಟ್ ಇಂಟ್ರೆಸ್ಟಿಂಗ್. ನೋಡಿ, ಕರೆನ್ಸಿ ಚೆಸ್ಟ್, ನಮಗೆ ಚೆಸ್ಟ್ ಇಲ್ಲಿದೆ, ಬಟ್ ಕರೆನ್ಸಿ ಚೆಸ್ಟ್ ಎಲ್ಲಿರ್ತದೆ ನೋಡೋ. ಕರೆನ್ಸಿ ಚೆಸ್ಟ್ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ತನ್ನ ಹಣ ಅಂದರೆ ಅದು ಮುದ್ರಿಸಿರುವ ಹೊಸ ಗರಿಗರಿ ಹಣವನ್ನು ತಣ್ಣಂತ ಇಟ್ಕೊಂಡ್ರಂಗಿಲ್ಲ. ಅದು ನಮಗೆ ತಲುಪಬೇಕಾದ್ರೆ ಬ್ಯಾಂಕ್ಗಳಿಗೆ ಹೋಗ್ಬೇಕು, ಅದು ಮತ್ತು ATMಗಳಿಗೆ ಹೋಗ್ಬೇಕು. ಹಾಗೆ ತನ್ನ ಆ ಹಣವನ್ನು ಬ್ಯಾಂಕ್ಗಳು ಮತ್ತು ATMಗಳಿಗೆ ವಿತರಿಸಲು ಸಂಗ್ರಹಿಸುವ ಅಂಥ ಒಂದು ಸ್ಥಳ ಯಾವುದು? ಕರೆನ್ಸಿ ಚೆಸ್ಟ್. ಅವೆಲ್ಲಿರ್ತಾವೆ ಅಂತ ಮುಂದೆ ಗೊತ್ತಾಗ್ತದೆ ನಿಮಗೆ. ಕರೆನ್ಸಿ ಚೆಸ್ಟ್ ವಿವಿಧ ಬ್ಯಾಂಕುಗಳಲ್ಲಿವೆ ಮತ್ತು ಅವುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಿಸ್ತದೆ. ಸೊ ಕರೆನ್ಸಿ ಚೆಸ್ಟ್ ಎಲ್ಲಿದಾವೆ ಹುಡುಕಾಡ್ಕೊತ ಹೋದಿರಿ, ಅವು ಲಗುಣ ಸಿಗೋದಿಲ್ಲ. ಯಾಕಂದರೆ ಸ್ಟ್ರಾಂಗ್ ರೂಮ್ನಾಗ ಇರ್ತಾವೆ ಬ್ಯಾಂಕುಗಳು. ಎಷ್ಟು ಸಂಖ್ಯೆ ಏನು ಅಂತ ಮಾಹಿತಿ ಕೊಡ್ತೀನಿ ನಾನು ನಿಮಗೆ. ಸೊ ನೀವೆಲ್ಲ ಬ್ಯಾಂಕು ಅಂತ ಬಂದಾಗ ಸಾಮಾನ್ಯವಾಗಿ ಸ್ಟ್ರಾಂಗ್ ರೂಮ್ ಅಂತ ಕೇಳ್ತೀರಿ ನೀವು. ಸ್ಟ್ರಾಂಗ್ ರೂಮ್ ಅಂದ ಬಳಿಕ ನಾವೇನು ತಿಳ್ಕೊಂಡಿರ್ತೀವಿ, ಅಲ್ಲಿ ಆ ಬ್ಯಾಂಕಿನ ದುಡ್ಡು, ಒಡವೆ ಇತ್ಯಾದಿ ಐತಿ ಅಂತ ತಿಳ್ಕೊಂಡಿರ್ತೀವಿ. ಅಫ್ಕೋರ್ಸ್ ಅದು ಇರ್ತದೆ, ಅದರ ಜೊತೆಗೆ ಮತ್ತು ಎಲ್ಲ ಬ್ಯಾಂಕಿನಾಗ ಅಂತಲೂ ತಿಳ್ಕೊಬೇಡ್ರಿ. ಕೆಲವು ಏನು ಡಿಸೈಡೆಡ್ ಬ್ಯಾಂಕ್ಸ್ ಅಂತ, ನಿರ್ದಿಷ್ಟ ಬ್ಯಾಂಕ್ಗಳು ಅಂತ ಏನಿರ್ತಾವೋ ಅವುಗಳಲ್ಲಿ ಹೀಗೆ ಆ ಬ್ಯಾಂಕಿನ ತನ್ನ ದುಡ್ಡು, ತನ್ನ ಬಂಗಾರ ಇಡೋದ್ರ ಜೊತೆಗೆ ಈ RBIನ ದುಡ್ಡು ಕೂಡ ಅಲ್ಲಿರ್ತದೆ. ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ಗೆ ಕರೆನ್ಸಿ ಚೆಸ್ಟ್ ಅಂತ ಕರೀತಾರೆ. ಓಕೆ, ಸೊ ಕರೆನ್ಸಿ ಚೆಸ್ಟ್ ವಿವಿಧ ಬ್ಯಾಂಕ್ಗಳಲ್ಲಿದ್ದಾವೆ ಮತ್ತು ಅವುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜ್ ಮಾಡ್ತದೆ, ನಿರ್ವಹಿಸ್ತದೆ. ಓಕೆ, ನೋಡೋಣ. ಪ್ರಸ್ತುತ ಕರೆನ್ಸಿ ಚೆಸ್ಟ್ ಸುದ್ದಿಯಲ್ಲಿ ಇರೋದು ಯಾಕೆ, ನಾ ಯಾಕೆ ನಿಮಗೆ ಈಗ ಹೇಳಕತ್ತೀನಿ? ಅಫ್ಕೋರ್ಸ್ ಇದೊಂದು ಜನರಲ್ ನಾಲೆಜ್ ಅಂತಿದ್ರು ಕೂಡ ಈಗ ಯಾಕೆ ಇದನ್ನು ಚರ್ಚೆ ಮಾಡತ್ತೀವಿ ಅಂತಂದರೆ, ಇತ್ತೀಚೆಗೆ ಖಾಸಗಿ ಭದ್ರತಾ ಸಿಬ್ಬಂದಿ, ನಿಮ್ಗೆ ಗೊತ್ತದೆ ಇವತ್ತು ಕರೆನ್ಸಿಗಳ ಡಿಸ್ಟ್ರಿಬ್ಯೂಷನ್ ATMಗಳಿಗೆಲ್ಲ ಹಾಕೋರು ಮಾಡೋರು ಅವನ್ನೆಲ್ಲ ಕಾಂಟ್ರಾಕ್ಟ್ ಕೊಟ್ಟುಬಿಟ್ಟಾರೆ. ಏನು ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅದನ್ನು ಅವರು ಗಂಡ್ ಮ್ಯಾನ್ಗಳು ಇಬ್ಬರು ಬಂದಿರ್ತಾರೆ, ದೊಡ್ಡ ದೊಡ್ಡ ಟ್ರಂಕಿನಾಗ ಆ ಕರೆನ್ಸಿಗಳನ್ನು ಇಟ್ಕೊಂಡಿರ್ತಾರೆ. ಅವ್ರು ಹೋಗಿ ಒಳಗೆ ಹಾಕೊಂಬಿಟ್ಟಾಯ್, ನಾವೆಲ್ಲ ಹುಷಾರಲ್ಲಿ ಹೋಗ್ಬೇಕಲ್ಲಿ. ಸೊ ನಮಗೇನು ಮಾಡೋದಿಲ್ಲ, ಬಟ್ ನೀವೇನಾದರೂ ನೀವಲ್ಲ ಅಂಥವ್ರು ಯಾರೇ ಏನಕ್ಕೆ ಕಿತ್ತಿವಿ ಮಾಡೋಕೆ ಹೋದರೆ ಅವರು ಡಮ್ ಅನಿಸ್ಬಿಡ್ತಾರೆ. ಸೊ ಅಂಥ ವ್ಯವಸ್ಥೆ ಇರ್ತದೆ. ಬಟ್ ಈ ಹೊರಗಿನ ಅವ್ರು ಕಿತ್ತಿವಿ ಮಾಡಿದರೆ ಡಮ್ ಅನಿಸೋದು ಸಹಜ, ಹಾಕಾವ್ರನ್ನ ಕಿತ್ತಿವಿ ಮಾಡಿದರೆ ಹಂಗಾಗ್ಯದ. ಇಲ್ಲಿ ಏನಪ್ಪ ಅಂದರೆ, ಈ ಖಾಸಗಿ ಭದ್ರತಾ ಸಿಬ್ಬಂದಿ, ಪ್ರೈವೇಟ್ ಸೆಕ್ಯೂರಿಟಿ ಸ್ಟಾಫ್, ಚಂಡೀಗಢದ ಆಕ್ಸಿಸ್ ಬ್ಯಾಂಕ್ ಅದರ ಕರೆನ್ಸಿ ಚೆಸ್ಟ್, ಆಕ್ಸಿಸ್ ಬ್ಯಾಂಕ್ನಾಗೂ ಕರೆನ್ಸಿ ಚೆಸ್ಟ್ ಅದಾವ, ಅಲ್ಲಿಂದ 4.4 ಕೋಟಿ ರೂಪಾಯಿ ಲೂಟಿ ಮಾಡಿದ್ರಿಂದ ಈ ಕರೆನ್ಸಿ ಚೆಸ್ಟ್ ಈಗ ಸುದ್ದಿಯಲ್ಲಿ ಇದೆ ಅಂತ. ಕರೆನ್ಸಿ ಚೆಸ್ಟ್ ಅಂದರೆ ಏನು ಅಂತಂದರೆ, ಆಗಲೇ ಹೇಳಿದ್ದೀವಿ, ಕರೆನ್ಸಿ ಚೆಸ್ಟ್ RBI, ATM ಮತ್ತು ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಹಣವನ್ನು ಸಂಗ್ರಹಿಸುವ ಸ್ಥಳಗಳಾಗಿದ್ದಾವೆ. ಸೊ RBIನ ಪ್ರತಿನಿಧಿಗಳು ಕಾಲಕಾಲಕ್ಕೆ ಈ ಕರೆನ್ಸಿ ಚೆಸ್ಟ್ಗಳನ್ನು ಪರಿಶೀಲಿಸ್ತಿರ್ತಾರೆ RBI ಪ್ರತಿನಿಧಿಗಳು. ನಿಮ್ಗೆ ಗೊತ್ತಿರಲಿಲ್ಲ RBI ಅಂದರೆ ಬರೀ ಮುಂಬೈ ಅಂತ ತಿಳ್ಕೊಬೇಡ್ರಿ, ಎಲ್ಲ ಬಹುತೇಕ ಎಲ್ಲ ರಾಜ್ಯಗಳೊಳಗೂ ಅದರದೊಂದು ಮೇನ್ ಬ್ರ್ಯಾಂಚ್ ಅಂತಿರ್ತದೆ. ನಮ್ಮ ಬೆಂಗಳೂರೊಳಗೂ ಅದ, ನಿಮ್ಗೆ ಗೊತ್ತಿರ್ಬೋದು, ರೈಟ್. ಈ ಕರೆನ್ಸಿ ಚೆಸ್ಟ್ ದೇಶಾದ್ಯಂತ ಹರಡಿರುವ ಬ್ಯಾಂಕ್ಗಳಲ್ಲಿ ಇರಿಸಲಾಗಿರ್ತದೆ. ಸೊ ಎಲ್ಲ ಕಡೆ, ಹುಬ್ಬಳ್ಳಿ ಧಾರವಾಡದೊಳಗೂ ಸುಮಾರಷ್ಟು ಕರೆನ್ಸಿ ಚೆಸ್ಟ್ ಅದಾವೆ. ನೀವು ಕಲಬುರ್ಗಿ ಆಗಿದ್ರೆ ಅಲ್ಲಿ ಒಂದು ಕರೆನ್ಸಿ ಚೆಸ್ಟ್ ಮಿನಿಮಮ್ ಒಂದು ಇದ್ದೇ ಇರ್ತದೆ. ಹಿಂಗೆ ಓಕೆ, ಕರೆನ್ಸಿ ಚೆಸ್ಟ್ದಲ್ಲಿರುವ ಹಣ
ಆರ್ ಬಿ ಐಗೆ ಸೇರಿದ್ದು ಅದು ಆ ಬ್ಯಾಂಕಿನ ಹಣ ಅಲ್ಲ, ಸುಮ್ಮನೆ ಇಡಕ್ಕೆ ಜಾಗ ಇದ್ದಂಗೆ. ಅದು ಕರೆನ್ಸಿ ಚೆಸ್ಟ್ ಹೊರಗೆ ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿದ ಹಣ ಬ್ಯಾಂಕಿಗೆ ಸೇರಿದೆ. ಸೊ ಕರೆನ್ಸಿ ಚೆಸ್ಟ್ ಅನ್ನೋದು ಅದು ಕೂಡ ಒಂದು ಎಲ್ಲೋ ಹೋದ ಹಿಂಗೆ ಒಗೆದಿರ್ತಾರಂತಲ್ಲ, ಒಂದು ಸಿಸ್ಟಮೆಟಿಕ್ ವ್ಯವಸ್ಥೆ ಮಾಡಿ ಅದರೊಳಗೆ ಈ ದುಡ್ಡನ್ನು ಇಟ್ಟಿರ್ತಾರೆ. ಅದರ ಹೊರಗಿರುವುದು ಬ್ಯಾಂಕಿಗೆ ಸೇರಿದ ಹಣ ಬಂಗಾರ, ನಾನು ಆಗಲೇ ಹೇಳಿದ್ದೀನಿ. ಸೊ ಆರ್ ಬಿ ಐ ಹೊಸ ಕರೆನ್ಸಿ ನೋಟುಗಳನ್ನು ಮುದ್ರಿಸಿದಾಗಲೆಲ್ಲ, ಇದು ಯಾವಾಗ ಉಪಯೋಗ ಬರ್ತದಂದರೆ, ಹೊಸ ಕರೆನ್ಸಿ ನೋಟುಗಳನ್ನು ಮುದ್ರಿಸಿದಾಗಲೆಲ್ಲ ಅದು ಮೊದಲು ಅವುಗಳನ್ನು ಈ ಕರೆನ್ಸಿ ಚೆಸ್ಟ್ಗೆ ತಲುಪಿಸ್ತದೆ. ಕರೆನ್ಸಿ ಚೆಸ್ಟ್ಗಳನ್ನು ಹೊಂದಿರುವ ಬ್ಯಾಂಕ್ಗಳು ನಂತರ ಆ ಹೊಸ ಕರೆನ್ಸಿಗಳನ್ನು ಇತರ ಬ್ಯಾಂಕ್ಗಳಿಗೆ ತಲುಪಿಸ್ತವೆ. ಅಲ್ಲಿ ಹೋದಾಗ ನಿಮಗೆ ಅಗ್ದಿ ಹೊಸ ಒಂದು ಕಟ್ ಕೊಟ್ಟುಬಿಡ್ತಾರಲ್ಲ, ಆ ಹೊಸ ಕಟ್ ಎಲ್ಲಿಂದ ಬಂದಿರ್ತದೆ ಅಂದರೆ ಹಿಂಗೆ ಒಂದು ಕರೆನ್ಸಿ ಚೆಸ್ಟ್ನಿಂದ ನಿಮಗೆ ಬಂದಿರ್ತದೆ, ಸೀದಾ ಆರ್ ಬಿ ಐ ತಂದು ಆ ಬ್ಯಾಂಕಿಗೆ ಕೊಟ್ಟಿರೋದಿಲ್ಲ. ಸೊ ಅದನ್ನು ನಾವು ತಿಳ್ಕೊಳ್ಬೇಕಾದದ್ದು. ಆ್ಯಂಡ್ ಅಫ್ಕೋರ್ಸ್ ಅದೇ ಬ್ಯಾಂಕ ಪ್ರಿಂಟ್ ಅಂತೂ ಹಾಕಿರೋದಿಲ್ಲ. ಸೊ ಕರೆನ್ಸಿ ಚೆಸ್ಟ್ನ ಭದ್ರತೆ ಹೇಗೆ ಅಂತಂದರೆ, ಭದ್ರತಾ ವೆಚ್ಚವನ್ನು ಆರ್ ಬಿ ಐ ಬ್ಯಾಂಕ್ ಏನು ಮಾಡ್ತದೆ, ರೀಇಂಬರ್ಸ್ ಮಾಡ್ತದೆ. ಅದನ್ನ ನೋಡ್ಕೊಳ್ಳೋದು ಆಯಾ ಬ್ಯಾಂಕಿನ ಜವಾಬ್ದಾರಿ. ಬಟ್ ಅದಕ್ಕೇನು ಖರ್ಚು ತಗಲ್ತದಲ್ಲ, ಅದನ್ನು ಆರ್ ಬಿ ಐ ರೀಪೇಮೆಂಟ್ ಮಾಡ್ತಿರ್ತದೆ. ಇವಕ್ಕೆ ಮರುಪಾವತಿಯು ಒಂದು ಬ್ಯಾಂಕಿನಿಂದ ಇನ್ನೊಂದಕ್ಕೆ ಹಣವನ್ನು ಸಾಗಿಸುವುದನ್ನು ಕೂಡ ಒಳಗೊಂಡಿದೆ. ಸೊ ಈ ಒಂದು ಯಾವುದೋ ಸೈ ಕೆನರಾ ಬ್ಯಾಂಕ್ ಮೇನ್ ಬ್ರಾಂಚ್ ಧಾರವಾಡದೊಳಗೆ ಅಥವಾ ಎಸ್ ಬಿ ಐ ಮೇನ್ ಬ್ರಾಂಚ್ ಧಾರವಾಡದೊಳಗೆ ಅಲ್ಲಿ ಕರೆನ್ಸಿ ಚೆಸ್ಟ್ ಇದ್ರೆ ಧಾರವಾಡದೊಳಗೊಂದು 20 ಬ್ಯಾಂಕ್ ಅದಾವು ಕನಿಷ್ಠ, ನಾನು ಲೆಕ್ಕ ಹೇಳತ್ತೀನಿ ಸುಮ್ಮನೆ ಹಂಗೆ ನಿಮಗೆ. ಸೊ ಈ ಒಂದು ಕರೆನ್ಸಿ ಚೆಸ್ಟ್ ಇರುವ ಎಸ್ ಬಿ ಐ ಮೇನ್ ಬ್ರಾಂಚ್ನಿಂದ ಉಳಿದ 20 ಬ್ಯಾಂಕ್ಗಳಿಗೆ ಕಳಿಸ್ಬೇಕಾದ್ರೆ ಯಾರು ಕೈಯಾಗೆ ಹಿಡ್ಕೊಂಡು ಹೋಗಕ್ಕೆ ಬರೋದಿಲ್ಲ, ಅದಕ್ಕೆ ವಿತ್ ಫುಲ್ ಸೆಕ್ಯೂರಿಟಿ ಏನು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದಲ್ಲ, ಅದಕ್ಕೆ ತಗಲುವ ವೆಚ್ಚವನ್ನು ಕೂಡ ಆರ್ ಬಿ ಐ ಕೊಡ್ತದೆ. ಹಣವನ್ನು ಕಾಪಾಡುವುದು ಬ್ಯಾಂಕ್ಗಳ ಏಕೈಕ ಜವಾಬ್ದಾರಿ ಆಗ್ಯದ. ಸೊ ಇವುಗಳ ಬಳಿ ಇದ್ದರೆ ಇವುಗಳ ಜವಾಬ್ದಾರಿನೇ ಅದು, ಯಾಕಂದರೆ ಅದಕ್ಕೆ ಅದು ತಗಲುವ ಖರ್ಚವನ್ನು ಕೂಡ ಕೊಡ್ತದೆ. ಸೊ ಭಾರತದಲ್ಲಿ ಕರೆನ್ಸಿಯನ್ನು ಹೇಗೆ ವಿತರಿಸಲಾಗ್ತದೆ ನೋಡ್ತೀವಿ ನಾವು. ಆರ್ ಬಿ ಐ ಭಾರತದಲ್ಲಿ 31 ಕಚೇರಿಗಳನ್ನು ಹೊಂದಿದೆ. ಆರ್ ಬಿ ಐ ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈನೊಳಗಾದರೆ ಅದರ ರೀಜನಲ್ ಆಫೀಸಸ್ ಅಥವಾ ಬ್ರ್ಯಾಂಚಸ್ ಅನ್ನುವಂಥವು 31 ದೇಶದಾದ್ಯಂತ ಇದಾವೆ. ಹೊಸ ಕರೆನ್ಸಿಗಳನ್ನು ಮುದ್ರಿಸಿದಾಗ ಮೊದಲು ಆರ್ ಬಿ ಐ ಏನು ಮಾಡ್ತದೆ ಅಂದರೆ ಅವುಗಳನ್ನು ಅಂದರೆ ಈ ಹೊಸ ಕರೆನ್ಸಿಗಳನ್ನು ಈ ಪ್ರಾದೇಶಿಕ ಕಚೇರಿಗಳಿಗೆ ಕಳುಹಿಸಿಕೊಡ್ತದೆ. ಫಾರ್ ಎಕ್ಸಾಂಪಲ್ ಮುಂಬೈದಾಗ ಪ್ರಿಂಟ್ ಆದ, ಮುಂಬೈದಾಗ ಪ್ರಿಂಟ್ ಆಗೋದಿಲ್ಲ ಅಫ್ಕೋರ್ಸ್, ಪ್ರಿಂಟ್ ಮುಂಬೈದಾಗೂ ಪ್ರಿಂಟ್ ಆಗ್ತದೆ. ಪ್ರಿಂಟಿಂಗ್ ಯೂನಿಟ್ಸ್ ಬೇರೆ 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 ಕಡೆ ಅದಾವೆ, ನಿಮ್ಗೆ ಗೊತ್ತದ. ಒಂದು ಹಂತ ಯೂನಿಟ್ ನಮ್ಮ ಕರ್ನಾಟಕದ ಮೈಸೂರಿನೊಳಗದ, ಮಣ್ಣೆ ನಿಮಗೆ ಯಾವಾಗೋ ಮಳೆ ಆಯ್ತದಾಗೋ ಏನೋ ಆಗಿತ್ತದೋ, ಒಂದು 4 ಕಾಂಟೈನರ್ ಟ್ರಕ್ಗಳು, ದೊಡ್ಡ ಟ್ರಕ್ಗಳು, ಎಷ್ಟು 1,000 ಕೋಟಿ ಇತ್ತು ಅದರೊಳಗೆ ದೇವರಿಗೆ ಗೊತ್ತು. ಹಂಗೆ ನೋಟು ತುಂಬಿಕೊಂಡು 4 ಟ್ರಕ್ಗಳು ಹೊಂಟಿದ್ದು, ಅದರೊಳಗೆ ಒಂದು ಟ್ರಕ್ ಪಲ್ಟಿಯಾಗಿ ಟಪಕ್ಕಂತ ಬಿದ್ದುಬಿಡ್ತು. ಪುಣ್ಯಕ್ಕೆ ಏನೂ ಆಗಲಿಲ್ಲ, ನೋಟಿನ ಕಂತೆಗಳು ಹೊರಗೆ ಬರಲಿಲ್ಲ. ಮತ್ತು ಅವನಿಗೆ ಎವಿ ಸಿಡಿಸಿ ಬೇರೆ ಟ್ರಕ್ ತರಿಸಿ ಅದರಾಗ ಅದನ್ನು ತುಂಬಿಸಿ ಕರ್ಕೊಂಡು ಹೋದರು. ಸೊ ಇದು ಮೊನ್ನೆ, ಈಗ ಒಂದು 3-4-5-6 ತಿಂಗಳ ಹಿಂದೆ ಬಂದಿರುವಂಥ ಸುದ್ದಿ. ಎನಿವೇ, ಹಿಂಗೆ ಅದು ಆವತ್ತು ಮೈಸೂರಿನ ಮುದ್ರಣಾಲಯದಿಂದ ಬೆಂಗಳೂರು ಹೊಂಟಿದ್ದು ಟ್ರಕ್ಗಳು, ಹಂಗೆ ಹೋಗ್ತಾವೆ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳಕತ್ತೀನಿ ನಿಮಗೆ. ಈ ಕಚೇರಿಗಳು ನಂತರ ನೋಟುಗಳನ್ನು ಕರೆನ್ಸಿ ಚೆಸ್ಟ್ಗೆ ಮತ್ತು ಸಣ್ಣ ನಾಣ್ಯ ಡಿಪೋ ಅಂತ ಬರ್ತಾವೆ, ಸ್ಮಾಲ್ ಕಾಯಿನ್ಸ್ ಡಿಪೋ ಅಂತ ಕೂಡ ಬರ್ತವೆ. ಸೊ ಅವಕ್ಕೆ ಕಳುಹಿಸಿಕೊಡ್ತಾವೆ. ದೇಶದಲ್ಲಿ ಗೊತ್ತಿರಲಿ, 4,075 ಕರೆನ್ಸಿ ಚೆಸ್ಟ್ಗಳಿದ್ದಾವೆ. ಅಂದರೆ ಅಷ್ಟು ಬ್ಯಾಂಕ್ಗಳಲ್ಲಿ ಇವು ಅಲಾಂಗ್ ವಿತ್ ಏನು ಆ ಸ್ಟ್ರಾಂಗ್ ರೂಮ್ನೊಳಗೆ ಈ ಕರೆನ್ಸಿ ಚೆಸ್ಟ್ಗಳು ಇರ್ತಾವೆ. ಸುಮಾರು 3,740 ಬ್ಯಾಂಕ್ಗಳು ಸಣ್ಣ ನಾಣ್ಯ ಡಿಪೋಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಸ್ಮಾಲ್ ಕಾಯಿನ್ಸ್ ಡಿಪೋ ಆಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ದು. ಇದಿಷ್ಟು ಈ ಒಂದು ಕರೆನ್ಸಿ ಚೆಸ್ಟ್ ಕುರಿತಾಗಿ ಮಾಹಿತಿ. ಓಕೆ, ಈಗ ಪ್ರಚಲಿತ ಪ್ರಶ್ನೆಗಳು ಉತ್ತರ ವಿವರಣೆ ಸಹಿತ ಪಟಾಪಟ್ ನೋಡೋಣ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಜೈನ್ ಜಾಂಟ್ ಗ್ಯಾಂಟ್ ಅಂತಲೂ ಹೇಳ್ತಾರೆ, GIANT. ಸೊ ಅಂಥ ಜಾಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ ಯಾವ ರಾಜ್ಯದಲ್ಲಿದೆ, ಭಾರತೀಯ ರಾಜ್ಯದಲ್ಲಿದೆ. ಸೊ ಅಂಥ ಏನು ಜಾಂಟ್, GMRT ಅಂತ ಕರೀತಾರೆ ಇದನ್ನು. ಇದು ಯಾವ ರಾಜ್ಯದೊಳಗದ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ? ಉತ್ತರ ಪಟ್ ಅಂತ ನೋಡಿಬಿಡೋಣ. ರೈಟ್, ಎಸ್, ಸರಿಯಾದ ಉತ್ತರ ಸಿ, ಮಹಾರಾಷ್ಟ್ರ. ನೋಡಿ, GMRT ಜಾಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ ಮಹಾರಾಷ್ಟ್ರದ ಪುಣೆಯಲ್ಲಿ ಇದೆ, ಗೊತ್ತಿರಲಿ, ಇದು ಭಾಳ ವೈಶಿಷ್ಟ್ಯಪೂರ್ಣವಾದದ್ದು. ಇದನ್ನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್, ತುಂಬ ಹಳೆಯ ಒಂದು ಸಂಸ್ಥೆ, ನ್ಯಾಷನಲ್ ಸೆಂಟರ್ ಫಾರ್ ರೇಡಿಯೋ ಆಸ್ಟ್ರೋಫಿಜಿಕ್ಸ್ ಇವು ನಿರ್ವಹಿಸ್ತಾ ಇದ್ದಾವೆ. US ಆಧಾರಿತ ಅಂದರೆ ಅಮೇರಿಕಾ ಆಧಾರಿತ ತಾಂತ್ರಿಕ ಸಂಸ್ಥೆ ಯಾವುದು, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್, IEEE. ಈ ವೀಕ್ಷಣಾಲಯಕ್ಕೆ ಅಂದರೆ ಟೆಲಿಸ್ಕೋಪ್ ಇರುವಂಥ ಇದಕ್ಕೆ ಮೈಲುಗಲ್ಲು ಅಂದರೆ ಮೈಲ್ ಸ್ಟೋನ್ ಅನ್ನುವಂಥ ಸ್ಥಾನಮಾನವನ್ನು ನೀಡಿದಂತೆ. ಇದು ವಿಶೇಷವಾದದ್ದು, ಪ್ರಶ್ನೆ ಕೇಳಬಹುದಾದದ್ದು. ಭಾರತದೊಳಗೆ
ಎಷ್ಟು ಸಂಸ್ಥೆಗಳಿಗೆ ಈ ಐ ತ್ರಿಬಲ್ ಇ ಇಂಥ ಮೈಲ್ ಸ್ಟೋನ್ ಸ್ಟೇಟಸ್ ನೀಡಿದಂದರೆ ಸರ್ ಸಿ ವಿ ರಾಮನ್ ಮತ್ತು ಸರ್ ಜೆ ಸಿ ಬೋಸ್ ಅಂದರೆ ಜಗದೀಶ್ ಚಂದ್ರ ಬೋಸ್ ಭಾರತದ ಇಬ್ಬರು ಪ್ರಖ್ಯಾತ ವಿಜ್ಞಾನಿಗಳು ಯಾರು ಸಿ ವಿ ರಾಮನ್ ಆ್ಯಂಡ್ ಜಗದೀಶ್ ಚಂದ್ರ ಬೋಸ್ ಅವರ ಕೃತಿಗಳ ನಂತರ ಭಾರತದಲ್ಲಿ ಮೈಲುಗಲ್ಲು ಸ್ಥಾನಮಾನವನ್ನು ಪಡೆಯುವ ಮೂರನೇ ಸೌಲಭ್ಯ ಈ ಜಿ ಎಂ ಆರ್ ಟಿ ಆಗಿದೆ ಇದು ವಿಶೇಷವಾದದ್ದು ದಯವಿಟ್ಟು ಬರೆದಿಟ್ಕೊಳ್ಳಿ ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಪರಮಾಣು ಭೌತಶಾಸ್ತ್ರಜ್ಞನ ಹತ್ಯೆಯ ನಂತರ ನ್ಯೂಕ್ಲಿಯರ್ ಫಿಸಿಸ್ಟ್ ಅಂತ ಕರೀತಾರೆ ಯಾರಿಗೆ ಪರಮಾಣು ಭೌತಶಾಸ್ತ್ರಜ್ಞ ಅವರ ಹತ್ಯೆಯ ನಂತರ ಪರಮಾಣು ಚಟುವಟಿಕೆಯನ್ನು ಹೆಚ್ಚಿಸುವ ಮಸೂದೆಯನ್ನು ಯಾವ ದೇಶ ಅಂಗೀಕರಿಸಿತು ಸೊ ಇದು ತುಂಬ ಇವಾಗ ಚರ್ಚೆಯಲ್ಲಿರುವಂಥ ಸಂಗತಿ ಈ ವಾರ ಕೂಡ ಅಂತ ಒಂದು ಬೆಳವಣಿಗೆ ಆಗಿದೆ ಅದನ್ನು ಹೇಳ್ತೀನಿ ಸೊ ಯಾವುದು ಅಂತ ನೋಡಿದರೆ ಇರಾನ್ ಉತ್ತರ ಕೊರಿಯಾ ಲಿಬಿಯಾ ಆ್ಯಂಡ್ ಚಿಲಿ ನೋಡಬೇಡೋಣ ಉತ್ತರವನ್ನು ಎಸ್ ಯಾವ ಉತ್ತರ ಎ ಇರಾನ್ ಸೊ ಇರಾನ್ ಸಂಸತ್ತು ಏನು ಮಾಡಿತು ಅಂತಂದರೆ ನಿರ್ಬಂಧಗಳನ್ನು ತೆಗೆದುಹಾಕುವ ಕಾರ್ಯತಂತ್ರದ ಕ್ರಮ ದ ಸ್ಟ್ರಾಟಜಿಕ್ ಮೀಸರ್ ಫಾರ್ ದ ರಿಮೂವಲ್ ಆಫ್ ಸ್ಯಾಂಕ್ಷನ್ಸ್ ಎಂದು ಕರೆಯಲ್ಪಡುವ ಒಂದು ಮಸೂದೆಯನ್ನು ಅಂಗೀಕರಿಸಿದೆ ಇರಾನಿನ ಪರಮಾಣು ಭೌತಶಾಸ್ತ್ರಜ್ಞ ಒಂದು ಎರಡು ಮೂರು ತಿಂಗಳಾಯಿತು ಈತನನ್ನು ಡಮಾರಣಿಸಿ ಯಾರವರು ಮೊಹ್ಸೆನ್ ಫಕ್ರಿಜಾದೆ ಅನ್ನುವಂಥ ವ್ಯಕ್ತಿ ಮೊಹ್ಸೆನ್ ಫಕ್ರಿಜಾದೆ ಅವರ ಹತ್ಯೆಯ ನಂತರ ಆ ದೇಶದ ಅಂದರೆ ಇರಾನ್ ದೇಶದ ಪರಮಾಣು ಚಟುವಟಿಕೆಗಳನ್ನು ಉನ್ನತೀಕರಿಸುವ ಗುರಿಯನ್ನು ಅದು ಹೊಂದಿದೆ ಗಣ್ಮೆನ್ ದಾಳಿಯಿಂದ ಮೃತಪಟ್ಟ ವಿಜ್ಞಾನಿ ಇರಾನ್ನ ರಕ್ಷಣಾ ಸಚಿವಾಲಯದ ನಾವೀನ್ಯತೆ ಕೇಂದ್ರದ ಮುಖ್ಯಸ್ಥರಾಗಿದ್ದರು ಈಗ ಎರಡು ದಿನದ ಹಿಂದೆ ಮತ್ತೊಂದು ಬೆಳವಣಿಗೆ ಆಯಿತು ನಿಮ್ಗೆ ಗೊತ್ತಿದೆ ಇರಾನ್ದೊಳಗೆ ಐ ಥಿಂಕ್ ನಾತಾಂಜ್ ನೋಡಿ ದಯವಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ನನಗೆ ಹಾಗೆ ನೆನಪು ಎನ್ ಎ ಟಿ ಎ ಎನ್ ಜಡ್ ಅಂತ ನಾತಾಂಜ್ ಇರಬೇಕು ಸೊ ನಾತಾಂಜ್ ನ್ಯೂಕ್ಲಿಯರ್ ಫೆಸಿಲಿಟಿ ಅಂತ ಹೇಳ್ತಾರೆ ಅಣು ಕೇಂದ್ರ ಅದು ನಾತಾಂಜ್ ಇರಾನ್ದೊಳಗೆ ಸೊ ಅದರ ಮೇಲೆ ಏನೇನು ಮಾಡ್ತಾರೆ ನೋಡಿ ಇದೆರಡು ಸಂಗತಿಗಳು ನಿಜವಾಗಿ ಶಾಕಿಂಗ್ ರೀ ನಿಮ್ಗೆ ಗೊತ್ತಿರ್ಬೋದು ಈ ಮೊಹ್ಸೆನ್ ಫಕ್ರಿಜಾದೆ ಮರ್ಡರ್ ಹೇಗಾಯಿತು ಅಸಾಸಿನೇಷನ್ ಅಂತ ಕರ್ಕೊಳ್ಳಿ ಮರ್ಡರ್ ಅಂತ ಕರ್ಕೊಳ್ಳಿ ಹೇಗಾಯಿತು ಅಂತಂದರೆ ಮನುಷ್ಯರೇ ಇಲ್ಲ ರಿಮೋಟ್ ಕಂಟ್ರೋಲ್ಡ್ ಏನೋ ಅಸಾಸಿನೇಷನ್ ಅದು ಫಸ್ಟ್ ಟೈಮ್ ಐ ಥಿಂಕ್ ಇನ್ ದ ವರ್ಲ್ಡ್ ಅದನ್ನು ಕೂಡ ಬಹುತೇಕ ಇಸ್ರೇಲ್ದವರೇ ಮಾಡಿರ್ತಾರೆ ಅಥವಾ ಅಮೇರಿಕಾ ಮತ್ತು ಇಸ್ರೇಲ್ ಕೂಡಿ ಮಾಡಿರ್ತಾರೆ ಯಾರನ್ನ ಈ ಮೊಹ್ಸೆನ್ ಫಕ್ರಿಜಾದೆ ವಿಜ್ಞಾನಿ ಅವರು ಯಾರು ಅಣುವಿಜ್ಞಾನಿ ಅವ್ರನ್ನ ಕೊಲೆ ಮಾಡುವಾಗ ನಿಮಗೇನು ಅನ್ನಿಸ್ತದೆ ಸುತ್ತಮುತ್ತಲು ಯಾರೂ ಇಲ್ಲ ಅಂದರೆ ಏನಿಲ್ಲ ಅಂತ ಸುಮ್ಮ ಹೋಗಾಕಿ ಹಿಡಿದು ಬಿಡ್ತೀರಿ ನಿಮಗೆ ಎಷ್ಟು ಸೆಕ್ಯೂರಿಟಿ ಗಾರ್ಡ್ ಅದಾರೆ ಅಂದ್ರೂ ನಿಮಗೇನು ಅನಿಸೋದಿಲ್ಲ ಯಾರು ಇಲ್ಬಿಡು ಅಂತ ಹೋಗ್ತೀರಿ ಬಟ್ ಅಲ್ಲಿ ಹಂಗೆ ಯಾರು ಇಲ್ಲದಾಗ ಜನನೇ ಇಲ್ಲ ಆದರೂ ಕೂಡ ಆತನ ಮೇಲೆ ಗಣ್ಣು ದಾಳಿ ಮಾಡಿ ಕೊಲ್ಲಾಯಿತು ಅದು ಇಟ್ ವಾಸ್ ರಿಮೋಟ್ ಕಂಟ್ರೋಲ್ ಎಲ್ಲಿ ಇದ್ದುಕೊಂಡು ಆ ರಿಮೋಟನ್ನು ಇಲ್ಲಿ ಕಂಟ್ರೋಲ್ ಮಾಡಿದರು ದೇವರೇ ಕಾಪಾಡಬೇಕು ಇಂಥ ಸ್ಥಿತಿಗಳನ್ನು ಅಂದರೆ ಎಲ್ಲೂ ನಿಮಗೆ ಹಂಗೆ ನೋಡಿದರೆ ಇವತ್ತು ಸುರಕ್ಷೆ ಅನ್ನೋದು ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ಇದು ನಿಜ ಸ್ಥಿತಿ ಇದು ಒಂದು ಕೇಸ್ ಆದರೆ ಈಗ ಈ ನಾತಾಂಜದೊಳಗೆ ನಿನ್ನೆಲ್ಲ ಮಣ್ಣಿರಬೇಕು ಒಟ್ಟು ಎರಡು ಮೂರು ದಿನದೊಳಗೆ ಏನು ಅಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗೆ ಇಸ್ರೇಲ್ದಾಗ ಕೂತ್ಕೊಂಡು ಕರೆಂಟ್ ಕಟ್ ಮಾಡಿಬಿಟ್ಟಾರೆ ಇವರಿಗೆ ಅಫ್ಕೋರ್ಸ್ ಇಂಡಿಯಾದ ಕೆಲವು ಸೆಂಟರ್ಗಳ ಮೇಲೂ ಕೂಡ ಕೆಲವು ತಿಂಗಳುಗಳ ಹಿಂದೆ ಚೀನಾ ಇಂಥ ಸೈಬರ್ ಅಟ್ಯಾಕ್ ಅಂತಾರೆ ಇವಕ್ಕೆಲ್ಲ ಸೈಬರ್ ದಾಳಿ ಮೂಲಕ ನೋಡ್ರಿ ನಿಮ್ಮ ಮನೆಯಾಗಿನ ಕರೆಂಟನ್ನು ಇನ್ಯಾವುದೋ ದೇಶದಾಗ ಕೂತು ಕಟ್ ಮಾಡ್ತಾರೆ ಅಂದರೆ ಇನ್ನೇನು ಆಡಬೇಕು ಅಂಥ ಒಂದು ಅದ್ಭುತ ಇಲ್ಲಿ ಈಗಾಗ್ಯದ ಅದಕ್ಕೆ ಮೊದಲು ಇವರ ಅಸಾಸಿನೇಷನ್ ಆಗ್ಯದ ಅದನ್ನು ಇರಾನ್ ಪ್ರತಿ ಸಲನೂ ಯಾಕೆ ನಾ ಇನ್ನೂ ಜೋರಾಗಿ ಮಾಡ್ತೀನಿ ಅಂತ ಎದ್ನಿಲ್ಲ ಕತ್ಬಿಟ್ಟದ ಓಕೆ ಯಾರೋ ರವಾಣಿ ಅಂತಿದ್ದಾರಲ್ಲ ಅಲ್ಲಿಯ ಅಧ್ಯಕ್ಷರು ಸೊ ಅವರು ಹೇಳಿದ್ದಾರೆ ಅದನ್ನೆಲ್ಲ ನಾನು ಇನ್ನೂ ಜೋರು ಮಾಡ್ತೀನಿ ಅಂತ 60% ಎನ್ರಿಚ್ಮೆಂಟ್ಗೆ ನಾನು ಒಯ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಇನ್ನೂ ಹೆಚ್ಚಿನ ಅಪಾಯ ಯುರೇನಿಯಮ್ದು ಓಕೆ ಇನ್ನೊಂದು ಮುಂದಿನ ಒಂದು ಪ್ರಶ್ನೆ ಸುದ್ದಿ ಮಾಡುತ್ತಿದ್ದ ಟಾಪ್ಸ್ ಬರೆದಿಟ್ಕೊಳ್ಳಿ TOPS ಅಂತ ಇದು ಟಾಪ್ಸ್ ಅಂದರೆ ಏನು ನಾನು ಹೇಳ್ತೀನಿ ಮುಂದೆ ಸುದ್ದಿ ಮಾಡುತ್ತಿರುವಂಥ ಟಾಪ್ಸ್ ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೊಳಿಸುತ್ತಿದೆ ಗೊತ್ತಿರಬೇಕು ನಿಮಗಿದೆ ಶಿಕ್ಷಣ ಸಚಿವಾಲಯ ಗೃಹ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಅಂದರೆ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಯಾವುದು ನೋಡೋಣ ಉತ್ತರಾಣ ಸರಿಯಾದ ಉತ್ತರ ಡಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಯಾವುದಕ್ಕಾಗಿ ಟಾಪ್ಸ್ ಬರೆದಿಟ್ಕೊಳ್ಳಿ ಮುಂಬರುವ ಒಲಿಂಪಿಕ್ಸ್ಗೆ ಎಸ್ ಒಲಿಂಪಿಕ್ಸ್ ನಡೆಯೋದಿದೆ ಅಲ್ಲಿ ಜಪಾನದೊಳಗೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಅದಿನ್ನೂ ಯಾವಾಗ ಶುರು ಆಗ್ತದೆ ಹಾಗೆ ಮುಂಬರುವ ಒಲಿಂಪಿಕ್ಸ್ಗೆ ಹಾಜರಾಗಲಿರುವ 4 ಭಾರತೀಯ ಬಾಕ್ಸರ್ಗಳನ್ನು ಟಾಪ್ಸ್ ಅಂದರೆ ಏನು ಬರೆದಿಟ್ಕೊಳ್ಳಿ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಅಂತದು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್ ಟಾಪ್ಸ್
ದೊಳಗೆ ಸೇರಿಸಿಕೊಳ್ಳಲಾಗಿದೆ. ಟಾಪ್ಸ್ ಯೋಜನೆಯನ್ನು ಕ್ರೀಡಾ ಸಚಿವಾಲಯ ಪ್ರಾರಂಭಿಸಿದೆ ಮತ್ತು ಇದನ್ನು ಭಾರತದ ಕ್ರೀಡಾ ಪ್ರಾಧಿಕಾರದ ಮೂಲಕ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ, ಸಾಯಿ ಅಂತ ಹೇಳ್ತಾರೆ, ಅದರ ಮೂಲಕ ಜಾರಿಗೆ ತರಲಾಗಿದೆ. ಯೋಜನೆಯ ಮೂಲಕ ಮುಂಬರುವ ಒಲಿಂಪಿಕ್ ಕ್ರೀಡಾಕೂಟಕ್ಕಾಗಿ ಪದಕ ವಿಜೇತ ಕ್ರೀಡಾಪಟುಗಳು ಮತ್ತು ಕ್ರೀಡಾ ವ್ಯಕ್ತಿಗಳನ್ನು ಗುರುತಿಸಲಾಗ್ತದೆ, ಐಡೆಂಟಿಫೈಯಿಂಗ್ ಇದು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಟಾಪ್ಸ್. ಮುಂದಿನ ಪ್ರಶ್ನೆ, ಜಪಾನ್ನ ಜೆ ಸಿ ಬಿ ಇಂಟರ್ನ್ಯಾಷನಲ್ನೊಂದಿಗೆ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್. ನೋಡಿ, ನಮ್ಮ ಇವಾಗ ಡೆಬಿಟ್ ಕಾರ್ಡ್ ಅಂದರೆ ಹೆಂಗಿದ್ದಾವೆ, ಕಾಂಟ್ಯಾಕ್ಟ್ ಆದ್ರನ ಡೆಬಿಟ್ ಆಕೈತಿ, ಅಂದರೆ ದುಡ್ಡು ಬರ್ತೈತಿ. ಇದು ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡನ್ನು ಯಾವ ಭಾರತೀಯ ಬ್ಯಾಂಕ್ ಸಹ ಪ್ರಾರಂಭಿಸಿದೆ, ಕೋ ಲಾಂಚಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಚ್ ಡಿ ಎಫ್ ಸಿ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್. ಉತ್ತರ ನೋಡೋಣ. ಸರಿಯಾದ ಉತ್ತರ ಬಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಏನಪ್ಪಾ ವಿಷಯ ಅಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಎನ್ ಪಿ ಸಿ ಐ ಅಂತ ಇದೆ, ಗೊತ್ತಿರಲಿ ನಿಮಗೆ, ಮತ್ತು ಜಪಾನ್ನ ಜೆ ಸಿ ಬಿ ಇಂಟರ್ನ್ಯಾಷನಲ್ ಕೋ ಜೊತೆ ಸಹಭಾಗಿತ್ವದಲ್ಲಿ ಹೊಸ ಎಸ್ ಬಿ ಐ ರೂಪೇ ಜೆ ಸಿ ಬಿ ಪ್ಲಾಟಿನಮ್ ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ಅನ್ನೋದನ್ನು ಪ್ರಾರಂಭಿಸಿದೆ. ಸೊ ಈ ಕಾರ್ಡ್ ಡ್ಯುಯಲ್ ಇಂಟರ್ಫೇಸ್ ವೈಶಿಷ್ಟ್ಯವನ್ನು ಹೊಂದಿದೆ. ಇದರ ಅಡಿಯಲ್ಲಿ ಗ್ರಾಹಕರು ಇದನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ಸಂಪರ್ಕ ಮತ್ತು ಸಂಪರ್ಕವಿಲ್ಲದ ವ್ಯವಹಾರಗಳಿಗೆ ಬಳಸಬಹುದು. ದ್ಯಾಟ್ ಈಸ್ ವಾಟ್ ಈಸ್ ಸಮಥಿಂಗ್ ಸ್ಪೆಷಲ್. ಹೇಗೆ ಬಳಸ್ತಾರೋ ನಾನಂತೂ ನೋಡಿಲ್ಲ, ಬಟ್ ಕಾಂಟ್ಯಾಕ್ಟ್ ಇಲ್ಲದೆ ಆ ಡೆಬಿಟ್ ಕಾರ್ಡ್ ಬಳಸಿಕೊಂಡು ನಿಮ್ಮ ಟ್ರಾನ್ಸಾಕ್ಷನನ್ನು ಮಾಡಬಹುದು ಅನ್ನುವಂಥದ್ದು. ಸೊ ಕಾರ್ಡನ್ನು ರುಪೇ ನೆಟ್ವರ್ಕ್ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದಿಷ್ಟು ಈ ಒಂದು ಕಾಂಟ್ಯಾಕ್ಟ್ಲೆಸ್ ಡೆಬಿಟ್ ಕಾರ್ಡ್ ಬಗ್ಗೆ ಮಾಹಿತಿ. ಅದನ್ನು ಮಾಡ್ತಿರೋರು ಜಪಾನ್ನ ಕಂಪನಿ ಮತ್ತು ಭಾರತದ ಎಸ್ ಬಿ ಐ. ಮತ್ತೊಂದು ಪ್ರಶ್ನೆ, ಭಾರತದ ಮೊದಲ ದೇಶೀಯ ವಿಮಾನ ವಾಹಕ ನೌಕೆಯ ಹೆಸರು ಏನು? ಸೊ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಭಾರತದ ಮೊದಲ ದೇಶೀಯ ಅಂದರೆ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಅದರ ಹೆಸರೇನು? ಐ ಎನ್ ಎಸ್ ವಿಕ್ರಾಂತ್, ಐ ಎನ್ ಎಸ್ ವಿರಾಟ್, ಐ ಎನ್ ಎಸ್ ಸೈದ್, ಐ ಎನ್ ಎಸ್ ಕೊಚಿನ್. ನೋಡೋಣ ಉತ್ತರಾಣ. ಸರಿಯಾದ ಉತ್ತರ ಐ ಎನ್ ಎಸ್ ವಿಕ್ರಾಂತ್. ಐ ಎನ್ ಎಸ್ ವಿಕ್ರಾಂತ್ ಭಾರತದ ಮೊದಲ ದೇಶೀಯ ವಿಮಾನ ವಾಹಕ ನೌಕೆ. ಇದರ ಸಮುದ್ರ ಪ್ರಯೋಗಗಳು 2021 ಈ ವರ್ಷ ಪ್ರಾರಂಭ ಆಗ್ತಿದ್ದಾವೆ ಮತ್ತು 2022 ವೇಳೆಗೆ ಇದನ್ನು ಕಾರ್ಯರೂಪಕ್ಕೆ ಅಂದರೆ ಫುಲ್ ಫ್ಲೈಟ್ದೊಳಗೆ ತರಲಾಗ್ತದೆ. ಸ್ಥಳೀಯ ವಿಮಾನ ವಾಹಕ ನೌಕೆ ಐ ಎ ಸಿ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಬರೆದಿಟ್ಕೊಳ್ಳಿ, ಐ ಎ ಸಿ ಅಂದರೆ ಐ ಎ ಸಿ 1 ಅಂತ, ಓಕೆ, ಎಂದು ಕರೆಯಲ್ಪಡುವ ಐ ಎನ್ ಎಸ್ ವಿಕ್ರಾಂತ್ ಅನ್ನು ಭಾರತೀಯ ನೌಕಾಪಡೆಗಾಗಿ ಕೇರಳದ ಕೊಚ್ಚಿಯಲ್ಲಿರುವ ಎಲ್ಲಿ ತಯಾರಿಸಲಾಗಿದೆ ಸಿದ್ಧಪಡಿಸಲಾಗಿದೆ ಅಂದರೆ ಕೇರಳದ ಕೊಚ್ಚಿಯಲ್ಲಿರುವ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನಿರ್ಮಾಣ ಮಾಡಿದೆ, ರೈಟ್. ಇದಿಷ್ಟು ಈ ಒಂದು ಐ ಎನ್ ಎಸ್ ವಿಕ್ರಾಂತ್ ಬಗ್ಗೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳ ಕುರಿತಾದಂಥ ಚರ್ಚೆ ಮತ್ತು ವಿಶ್ಲೇಷಣೆ. ಮಿತ್ರರೇ, ಮತ್ತೆ ಬರ್ತೀನಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾಳೆ ಇದೇ ಹೊತ್ತಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.